ಆಗ್ಲಿ ಅಂತ ಹೇಳಿ ಮಾತ್ರೆಗಳನ್ನ ತಗೋತೀವಿ, ಕೆಲವರು ಅದೇ ಮಾತ್ರೆಯನ್ನ ತಗೊಂಡು ಮತ್ತೇರಿಸ್ತಾರೆ. ಯುವ ಜನಾಂಗ ಮೆಡಿಸಿನ್ ಹೆಸರಲ್ಲಿ ಹೊಸ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಬಿಕರಿ ಆಗ್ತಾ ಇರುವ ಈ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ಅಷ್ಟೇ ಅಲ್ಲ, ಕೊನೆಗೆ ಪ್ರಾಣವನ್ನೇ ತಿಂದು ಮುಗಿಸುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಎರಡು ಜೀವಗಳು ಮೊನ್ನೆ ಬಲಿಯಾದ ಮೇಲೆ ಈ ಡೆಡ್ಲಿ ಮಾತ್ರೆಗಳ ಕರಾಳ ಮುಖಗಳು ಅನಾವರಣ ಆಗ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಕಿಲ್ಲರ್ ಪೇನ್ ಕಿಲ್ಲರ್ ಫಾಲೋ ಅಪ್ ಸ್ಟೋರಿ. ಪೇನ್ ಕಿಲ್ಲರ್ ಅಲ್ಲ, ಜೀವವನ್ನೇ ಕೊಲ್ಲುತ್ತೆ. ಡ್ರಗ್ಸ್ ನ ಹೊಸ ರೂಪ, ನೋವು ನಿವಾರಕ ಮಾತ್ರೆ. ಸುಲಭವಾಗಿ ಕೈಗೆ ಸಿಗುತ್ತೆ ಓಪಿಯಾಡ್ಸ್ ಡ್ರಗ್ಸ್. ಈ ಔಷಧವನ್ನ ಚಟ ಮಾಡಿಕೊಂಡ್ರೆ ಸಾವು ತಾನೇ ಹುಡ್ಕೊಂಡು ಬರುತ್ತೆ. ಕೆಲವರು ತಿಳಿಯದೆ ಈ ಡ್ರಗ್ಸ್ಗೆ ಬಲಿಯಾಗ್ತಿದ್ರೆ, ಯುವ ಜನಾಂಗವಂತೂ ತಿಳಿದು ತಿಳಿದು ಡ್ರಗ್ಸ್ಗೆ ದಾಸರಾಗ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಯುವಕರಿಬ್ಬರು ಡ್ರಗ್ಸ್ ಸೇವನೆಗೆ ಬಲಿಯಾಗಿದ್ರು. ಯುವಕರ ಸಾವಿಗೆ ಕಾರಣ ಪೇನ್ ಕಿಲ್ಲರ್ ಮಾತ್ರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ಇವು ಬರೀ ನೋವು ನಿವಾರಕ ಅಷ್ಟೇ ಅಲ್ಲ, ಡ್ರಗ್ಸ್ಗಳ ಹೊಸ ರೂಪವೇ ಈ ಪೇನ್ ಕಿಲ್ಲರ್ಸ್ ಮಾತ್ರೆಗಳು. ಗಾಂಜಾ, ಅಫೀಮು, ಕೊಕೈನ್, ಚರಸ್ ಇವೆಲ್ಲವನ್ನ ಮೀರಿಸುವಂತಿದೆ ಈ ಹೊಸ ಡ್ರಗ್ಸ್. ಓಪಿಯಾಡ್ಸ್ ಡ್ರಗ್ಸ್ ಈಗ ಹೊಸ ವಿಲನ್. ಈ ಓಪಿಯಾಡ್ಸ್ ಗಳು ನೋವು ನಿವಾರಕ ಔಷಧಿಗಳ ಸೋಗಿನಲ್ಲಿವೆ. ನೋವನ್ನ ಕಡಿಮೆ ಮಾಡುತ್ತೆ, ಅದರ ಜೊತೆಯಲ್ಲೇ ಚಟವನ್ನು ಹಿಡಿಸ್ಬಿಡುತ್ತೆ. ಹೀಗೆ ಸೈಲೆಂಟ್ ಆಗಿ ಇಡೀ ಸಮಾಜವನ್ನೇ ಬಲಿ ತಗೊಳ್ತಿವೆ. ಇದಕ್ಕಿಂತ ಅಪಾಯಕಾರಿ ಅಂದ್ರೆ ಜೀವವನ್ನೇ ಕೊಲ್ಲೋ ಈ ಹೊಸ ಡ್ರಗ್ಸ್ ಸುಲಭವಾಗಿ ಜನರ ಕೈಗೆ ಸಿಗ್ತಿವೆ. ಮೆಡಿಕಲ್ ಶಾಪ್, ಆನ್ಲೈನ್ ಮೂಲಕ ರಾಜಾರೋಷವಾಗಿ ಮಾರಾಟವಾಗ್ತಿದೆ. ಇದರಿಂದ ಯುವ ಜನಾಂಗ ಸುಲಭದಲ್ಲೇ ಅಡಿಕ್ಟ್ ಆಗ್ತಿದೆ. ಸ್ಪ್ಯಾಸ್ಮೋಪ್ರಾಕ್ಸಿವಾನ್ ಅಂತ ಸಿಗುತ್ತೆ, ಇವಾಗ ಟೈಡಾಲ್ ಅಂತ ಸಿಗುತ್ತೆ, ಅಲ್ಟ್ರಾಸೆಟ್ ಅಂತ ಸಿಗುತ್ತೆ. ಈ ಥರ ಕಾಂಬಿನೇಷನ್ನಲ್ಲಿ ಬೇಕಾದಷ್ಟು ಔಷಧಿಗಳಿವೆ, ಬೇಕಾದಷ್ಟು ಆಲ್ಮೋಸ್ಟ್ ಅಬೌಟ್ 50-60 ಬ್ರ್ಯಾಂಡ್ಸ್ ಆಫ್ ಡ್ರಗ್ಸ್ ನಿಮಗೆ ಅವೈಲಬಿಲಿಟಿ ಸಿಗ್ಬೋದು. ಬಟ್ ಅನ್ಫಾರ್ಚುನೇಟ್ ನಾವು ಹೇಳ್ತಾ ಇರೋದೆಲ್ಲ ನಿಮಗೆ ಓವರ್ ದಿ ಕೌಂಟರ್ ತುಂಬ ಚೆನ್ನಾಗಿ ಹೆಸರು ಮಾಡಿರುವಂಥ ಔಷಧಿಗಳ ಹೆಸರನ್ನು ಹೇಳಿ. ಇವಾಗ ಸ್ಪ್ಯಾಸ್ಮೋಪ್ರಾಕ್ಸಿವಾನ್ ಬಂದ್ಬಿಟ್ಟು ಅಬ್ಡಾಮಿನಲ್ ಡಿಸ್ಕಂಫರ್ಟು, ಅಬ್ಡಾಮಿನಲ್ ಸ್ಪ್ಯಾಸ್ಮೋಡಿಕ್ ಪೇಯ್ನ್ ಇದ್ದ ಅಂತ ಸಂದರ್ಭಗಳಲ್ಲಿ ಬರೀತಾರೆ. ಆನ್ಲೈನಲ್ಲಿ ಜಾಸ್ತಿ ಸಿಗ್ತಾ ಇದೆ. ನಿಮ್ಮ ಈಗ ಸಿಂಪಲ್ ನೀವೇ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು. ಅಂದರೆ ಯಾವುದೇ ರೀತಿ ಪ್ರಿಸ್ಕ್ರಿಪ್ಷನ್ಗೆ ಒಂದು ಇದು ವೈಟೇಜೇ ಇಲ್ಲ. ಪ್ರಿಸ್ಕ್ರಿಪ್ಷನನ್ನು ಕ್ರಿಯೇಟ್ ಮಾಡ್ಬೋದು, ಪ್ರಿಸ್ಕ್ರಿಪ್ಷನನ್ನು ಅಪ್ಲೋಡ್ ಮಾಡ್ಬೋದು. ನಾವೇ ನಮ್ಮ ಇದ್ರ ಪ್ರಕಾರನೇ ತರಿಸಿದಾಗ 600 ಟ್ಯಾಬ್ಲೆಟ್, 700 ಟ್ಯಾಬ್ಲೆಟು ಆನ್ಲೈನಲ್ಲಿ ಬಂದಿದೆ. 600 ಟ್ಯಾಬ್ಲೆಟ್, 700 ಟ್ಯಾಬ್ಲೆಟು. ಸೊ ಇಂದ್ರೆ ಟೆಸ್ಟ್ ಪರ್ಚೇಸ್ ಅಂತ ನಾವು ಮಾಡಿದಾಗ ಈ ಥರ ಬರ್ತಾ ಇರಬೇಕಾದ್ರೆ ಹ್ಯಾಬಿಚುಯಲ್ ಫಾರ್ಮಿಂಗ್ ಎಲ್ಲಿಂದ ಆಗ್ತಾ ಇದೆ ಅಂತಂದರೆ ನಮ್ಮ ಈ ಟ್ರೆಡಿಷನಲ್ ಫಾರ್ಮಸಿಸ್ಟಿಂದ ಆಗ್ತಾ ಇದೆ. ಟೈಡಾಲ್, ವೋರ್ತ್, ಡುವಾಲ್ಟ್, ಟ್ರಮಾಡೋಲ್, ಕಾಲ್ಪೋಲ್, ಟ್ರಮಿಕ್ಸ್ ಸೇರಿದಂತೆ ಒಂದಷ್ಟು ನೋವು ನಿವಾರಕ ಟ್ಯಾಬ್ಲೆಟ್ಗಳಿವೆ. ಇದರಲ್ಲಿ ಅಫೀಮನ್ನ ಹೋಲುವ ರಾಸಾಯನಿಕ ಇದೆ. ನೋವು ನಿವಾರಣೆಗೆ ಸಿಂಥೆಟಿಕ್ ಕೆಮಿಕಲ್ ಬಳಕೆ ಮಾಡ್ತಾರೆ. ಮಾತ್ರೆಯಾಗಿ ಇದನ್ನ ಸೇವಿಸಿದ್ರೆ ಎಫೆಕ್ಟ್ ಇಲ್ಲ, ಆದರೆ ಮಾತ್ರೆಗಳನ್ನು ಕರಗಿಸಿ ಡ್ರಗ್ಸ್ ರೂಪದಲ್ಲಿ ಇಂಜೆಕ್ಟ್ ಮಾಡಿಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಜೀವ ಬಿಟ್ಟ ಯುವಕರಿಬ್ಬರು ಹೀಗೆ ಟೈಡಾಲ್ ಮಾತ್ರೆಯನ್ನ ನೀರಲ್ಲಿ ಬೆರೆಸಿ ಅದನ್ನ ಇಂಜೆಕ್ಟ್ ಮಾಡಿಕೊಂಡಿದ್ರು. ಈ ರೀತಿ ಓಪಿಯಾಡ್ಗಳನ್ನು ಹೆಚ್ಚು ತೆಗೆದುಕೊಂಡ್ರೆ ಜಟವಾಗುತ್ತೆ. ಸೊ ಈ ಟೈಡಾಲ್ ಅನ್ನೋ ಮೆಡಿಸನ್ ಇದೆಲ್ಲ, ಅದು ಇಟ್ಸ್ ಫ್ರೀಲಿ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಅದು ಬಟ್ ಅದು ಓವರ್ ಆಲ್ ಆಗಿ ತೊಗೋಬೇಕು ಅಂತ ನಮಗೆ ಒಬ್ಬರು ಡಾಕ್ಟರ್ ತಿಳಿಸಿದ್ದಾರೆ. ಬಟ್ ಅದನ್ನು ಪುಡಿ ಮಾಡಿ ಅವರು ಇಂಜೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಸೊ ದಿ ಲೆವೆಲ್ ಆಫ್ ಅಬ್ಸಾರ್ಪ್ಷನ್ ಇಸ್ ಮಚ್ ಮೋರ್ ಹೈಯರ್ ದನ್ ಇಟ್ ಕ್ಯಾನ್ ಟೇಕ್. ಏನು ತಿಳಿಯದೆಯೂ ಓಪಿಯಾಡ್ಸ್ಗೆ ಬಲಿಯಾಗುವವರು ಇದ್ದಾರೆ. ವೈದ್ಯರ ಚೀಟಿ ಇಲ್ಲದೆ ಮಾತ್ರೆ ತಗೋತಾರೆ, ಕೊನೆಗೆ ತಮಗೆ ಗೊತ್ತಾಗದಂತೆ ಚಟಕ್ಕೆ ದಾಸರಾಗ್ತಾರೆ. ಗರ್ಭಿಣಿಯರಿಗಂತೂ ಓಪಿಯಾಡ್ ಚಟವಿದ್ರೆ ತುಂಬಾನೇ ಡೇಂಜರ್, ತೀವ್ರ ರಕ್ತಸ್ರಾವವಾಗಿ ಸತ್ತೇ ಹೋಗುವ ಅಪಾಯ ಇದ್ದು ಜೀವಕ್ಕೂ ಮಾರಕ. ಅಲ್ಲದೆ ಮಗುವಿನ ಬೆಳವಣಿಗೆಯನ್ನ ನಿಲ್ಲಿಸಿಬಿಡುತ್ತವೆ, ಮಗುವಿನ ಬೆಳವಣಿಗೆಯನ್ನೇ ತಡೆಯುತ್ತೆ, ಉಸಿರಾಟಕ್ಕೂ ತೊಂದರೆ, ಮಗು ಅಳೋದು ಇಲ್ಲವಂತೆ. ಮಗುಗೆ ಹುಟ್ಟೋ ಟೈಮ್ನಲ್ಲಿ ಅದನ್ನ ಓಪಿಯಾಡ್ ವಿಡ್ರಾಯಲ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದ್ರೆ ಮಗುಗೆ ಸಡನ್ ಆಗಿ ಓಪಿಯಾಡ್ ಸಪ್ಲೈ ಆಗ್ತಾ ಇದ್ರೆ ಸಡನ್ ಕಟ್ ಆಫ್ ಆಗ್ತಿರೋ ಹಾಗೇನೆ, ಅದಕ್ಕೆ ಮಗುಗೆ ದಟ್ ವಿಲ್ ಗೋ ಫಾರ್ ವಿಡ್ರಾಯಲ್ ಸಿಂಡ್ರೋಮ್ ಅಂತ ಆಗುತ್ತೆ. ಅದರಿಂದ ಮಗುಗೆ ರೆಸ್ಪಿರೇಟರಿ ಡಿಪ್ರೆಷನ್ ತರ ಹೋಗೋದು ಹೀಗಾಯ್ತು. ಮಗು ಬೇಬಿ ಕೂಡಲೇ ಅಳದೇ ಇರೋದು, ಹುಟ್ಟಿ ಕೂಡಲೇ ಅಳಬೇಕಲ್ಲ ಮಗು, ಅಳದೇ ಇರೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಕ್ಬಿಟ್ಟು ಆ ಥರ ಆಗಿ ಕೆಲಸ ಅದು ರಿವರ್ಸ್ ಮಾಡದೇ ಇರ್ಬೋದು, ರಿವರ್ಸ್ ಮಾಡದೇ ಇರ್ತಿಲ್ಲೋ ಆಗದೇ ಇರ್ಬೋದು. ನಿಮ್ಮ ಪೇನ್ ಕಿಲ್ಲರ್ ಜೊತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಕೂಡ ಓಪಿಯಾಡ್ಸ್ಗಳೇ. ಈ ಮಾತ್ರೆಗಳನ್ನು ದಿನ ತಗೊಂಡ್ರೆ ಗೊತ್ತಿಲ್ಲದೆ ಜಟ ಬೆಳೆದು ಬಿಡುತ್ತೆ. ಸದ್ಯ ಓಪಿಯಾಡ್ಸ್ಗೆ ಎರಡು ಜೀವ ಬಲಿಯಾದ ಮೇಲೆ ಎಚ್ಚೆತ್ತುಕೊಂಡಿರೋ ಪೊಲೀಸರು ಔಷಧ ವ್ಯಾಪಾರಿಗಳೊಂದಿಗೆ ಸಭೆ ಮಾಡಿ ಸುಲಭವಾಗಿ ಮಾರದಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈದ್ಯರ ಚೀಟಿ ಇಲ್ಲದೆ ಕೊಡಬೇಡಿ ಅಂತ ತಾಕೀತು ಮಾಡಿದ್ದಾರೆ.
ಅಲ್ಲದೆ ಈ ಮಾತ್ರೆಗಳನ್ನ ಮಾರಾಟ ಮಾಡುವಾಗ ಎಚ್ಚರ ಅಂತ ಮೆಡಿಕಲ್ ಶಾಪ್ಗಳಿಗೆ ಔಷಧ ನಿಯಂತ್ರಣ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗಾಗಲೇ ಒಂದಷ್ಟು ಮಾತ್ರೆಗಳ ಹೆಸರನ್ನ ನೀವು ಕೇಳಿದ್ರೆ, ಅಂತಹ ಮಾತ್ರೆಗಳನ್ನ ನೀವು ತೆಗೆದುಕೊಳ್ಳುವವರು ಆದ್ರೆ, ಪೇಯಿನ್ ಕಿಲ್ಲರ್ ಗಳನ್ನ ನೀವು ಪದೇ ಪದೇ ಯೂಸ್ ಮಾಡುವಿರಂತ ಆದ್ರೆ, ಒಂದ್ ಕಡೆ ಗರ್ಭಿಣಿಯರಾದ್ರೆ ಅಥವಾ ಮಂತ್ಲಿ ಪೀರಿಯಡ್ಸ್ ಬಂದಂತಹ ಸಂದರ್ಭದಲ್ಲಿ ಮಾತ್ರೆಗಳನ್ನ ತೆಗೆದುಕೊಳ್ಳುವವರಾದ್ರೆ ನೀವು ಈ ಚರ್ಚೆಯನ್ನ ನೋಡಲೇಬೇಕು. ಯಾಕಂದ್ರೆ ಏನಾಗತ್ತೆ ಇಂತಹ ಮಾತ್ರೆಗಳನ್ನ ತೆಗೆದುಕೊಂಡ್ರೆ, ನಮ್ಗೆ ಡಾಕ್ಟರ್ ಒಂದ್ಸಲ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಡಾಕ್ಟರ್ ಬೇಡವೇ ಬೇಡ ಅಂತ ಹೇಳಿ ನಾವು ಪದೇ ಪದೇ ಇಂತಹ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ನಮ್ಮ ಸಾವಿಗೆ ನಾವೇ ಕಾರಣರಾಗ್ತೀವಿ ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾದ್ರೆ ಏನಿದು ಓಪಿಯಾಡ್ಸ್ ಅಂದ್ರೆ, ಯಾವ ರೀತಿಯಾಗಿ ಇದು ಚಟವಾಗಿ ಮಾರ್ಪಾಡಾಗುತ್ತೆ, ಏನ್ ಸಮಸ್ಯೆ ಆಗುತ್ತೆ, ನಿಮ್ಮ ಮಕ್ಕಳಿಗೆ ನಿಮಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ರವಿಶಂಕರ್ ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಔಷಧ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮೇದಪ್ಪ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಿ ಕೆ ಶಿವರಾಮ್ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಕೆ ಶಿವರಾಮ್ ಅವರು, ಈಗಾಗಲೇ ನಾವು ಮೊನ್ನೆ ಎರಡು ಯುವಕರು ಈ ಒಂದು ಮಾತ್ರೆಗಳನ್ನ ತೆಗೆದುಕೊಂಡು ಅದನ್ನ ಗಾಂಜಾವಾಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ಸಾವನ್ನಪ್ಪಿರುವುದನ್ನ ನಾವು ಗಮನಿಸಿದ್ವಿ. ನಿಮಗೂ ಕೂಡ ಅವರು ಪರಿಚಯಸ್ತರ, ಹೇಗೆ ನಿಮ್ಮ ಸಂಬಂಧಿಕರ ಮೂಲಕ ನಿಮ್ಗೆ ಇದರ ಬಗ್ಗೆ ತಿಳಿಯಿತಾ, ಹೇಗೆ ಇದನ್ನ ಈ ಒಂದು ಟ್ಯಾಬ್ಲೆಟ್ ಗಳನ್ನೇ ಗಾಂಜಾವಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆ ಹೇಗೆ ಅಂತ ಹೇಳ್ತೀರಿ? ನೋಡಿ, ನಾನು ಮಲ್ಲೇಶ್ವರದ ನಿವಾಸಿ, ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು. ಆಮೇಲೆ ಆ ಇಬ್ಬರು ಮಕ್ಕಳು ಯಾರು ತೀರೋಗಿದ್ದಾರೆ ಅವರು ನನ್ನ ಪರಿಚಯಸ್ಥರ ಮಕ್ಕಳವರು. ಆಮೇಲೆ ಗೋಪಿ ಮತ್ತೆ ಅಭಿಷೇಕ, ಅವರಿಬ್ಬರು ನನ್ನ ಪರಿಚಯಸ್ಥರ ಮಕ್ಕಳು. ಆಮೇಲೆ ಇದು ಏನಾಗಿದೆ ಈಗ, ಈ ಮಾತ್ರೆಗಳು ಅಂತ ನಾವೇನು ಹೇಳ್ತೀವಿ, ಈಗ ನಾವು ಮಾತ್ರೆಗಳು ತಗೊಳ್ಳುವಾಗ ತಲೆನೋವಿನ ಮಾತ್ರೆ ಹೆಚ್ಚು ತಗೊಂಡ್ರೇ ನೂರಾರು ತೊಂದರೆಗಳು ಅನುಭವಿಸ್ತಾರೆ. ಕೇಳ್ತಾ ಇದ್ದಲ್ಲ? ಹೌದು ಹೌದು, ಕೇಳಿಸ್ತಿದೆ, ಹೇಳಿ ಹೇಳಿ. ಹಲೋ ಹಲೋ, ಕೇಳಿಸ್ತಿದೆ, ಹೇಳಿ ಶಿವರಾಮ. ಅದು ಈಗ ಈ ಘಟನೆ ಬಗ್ಗೆ ನಾನು ಮಾತಾಡಬೇಕಾದ್ರೆ ನನಗೆ ಮುಖ್ಯವಾಗಿ ಬೇಕಾಗಿರೋದು ಔಷಧಿ ವ್ಯಾಪಾರಿಗಳು. ಹೌದು, ಔಷಧಿ ವ್ಯಾಪಾರಿಗಳು ಅವರು ಏನ್ ಮಾಡ್ತಾರೆ, ಒಂದು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇದ್ರೆ ಅವರು ಖಂಡಿತ ಕೊಡ್ತಾರೆ. ಈಗ ಆನ್ಲೈನ್ ವ್ಯವಸ್ಥೆಯಲ್ಲೂ ಪಡ್ಕೊಳ್ಳುವಂತ ವ್ಯವಸ್ಥೆನೂ ಇರೋದ್ರಿಂದ ಇದು ಸರ್ವೇ ಸಾಮಾನ್ಯ ಜನರಿಗೆ ಬಹಳ ಸುಲಭವಾಗಿ ಸಿಗುವಂತ ಔಷಧಿಗಳು. ಈಗ ನೀವೇ ಇದನ್ನು ಈ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಔಷಧಿಗಳಲ್ಲಿ ಓಪಿಯಂನ ಅಂಶ ಇರುತ್ತೆ ಅಂತ ಹೇಳ್ತಾರೆ. ಓಪಿಯಂನ ಅಂಶ ಪ್ರತಿ ಪೇನ್ ಕಿಲ್ಲರ್ ಅಲ್ಲೂ ಇರುತ್ತೆ, ಸಿಂಥೆಟಿಕ್ ಅಲ್ಲ ಅದು. ಏನು ಇವಾಗ ಗಸಗಸೆ ಅಂತೇಳಿ ಗಿಡ ಇದೆ, ನಮಗೆ ಈಗ ಬೆಳೆ ಬೆಳಿತೀವಲ್ಲ ಗಸಗಸೆ, ಪಾಪಿ ಸೀಡ್ಸ್ ಏನು ನಾವು ಬೆಳಿತೀವಿ, ಅದರಲ್ಲಿ ಬರುವಂಥದ್ದು ಓಪಿಯಂ. ಆ ಓಪಿಯಂ ಇಲ್ಲದೆ ಯಾವುದೇ ಪೇನ್ ಕಿಲ್ಲರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ಮೊದಲೆಲ್ಲ ಇತ್ತು ಪೇನ್ ಕಿಲ್ಲರ್ ಅಂದ್ರೆ ಮಾರ್ಫಿನ್, ಯಾವ್ದ್ಯಾವುದೋ ಇಂಜೆಕ್ಷನ್ಗಳಿತ್ತು. ಯಾವುದೇ ಯುದ್ಧ ಮಾಡುವ ರಾಷ್ಟ್ರ ಅವರಲ್ಲಿ ಪೇನ್ ಕಿಲ್ಲರ್ ಇಲ್ಲದೆ ಯುದ್ಧಕ್ಕೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಗಾಯಾಳುಗಳಿಗೆ ಮೊದಲಿಗೆ ಅವ್ರು ಕೊಡ್ತಾ ಇದ್ದಿದ್ದೆ ಪೇನ್ ಕಿಲ್ಲರ್ಗಳು. ಇಂಥ ವ್ಯವಸ್ಥೆಯಲ್ಲಿ ನಾವಿರಬೇಕಾದ್ರೆ ನನಗೆ ಅದು ಮುಖ್ಯ ಅಲ್ಲ, ಈಗ ಸಿಗೋದು ಸಿಗದೇ ಇರೋದಲ್ಲ. ಈ ಹುಡುಗರ ವಿಚಾರದಲ್ಲಿ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಮಲ್ಲೇಶ್ವರ ಬಹಳ ಒಂದು ಏನು ಸಭ್ಯರ ಒಂದು ಬಡಾವಣೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಬಹಳ ಹಳೆ ಬಡಾವಣೆ ಮಲ್ಲೇಶ್ವರದಲ್ಲಿ, ಪ್ರತಿಯೊಂದು ಜನಗಳಿಗೆ ಗೊತ್ತಾಗುವಂಥ ವ್ಯವಸ್ಥೆ ಇವತ್ತಿಗೂ ಇದೆ. ಆದರೆ ಈ ಮಕ್ಕಳು ಈ ಗಾಂಜಾ ಓಪಿಎಂ ಈ ಇಂಜೆಕ್ಷನ್ಗಳು ಕುಡ್ತಾ ಇದಕ್ಕೆಲ್ಲ ಚಟಕ್ಕೆ ಬಲಿ ಬಿದ್ದವರು ಅಡಗು ತಾಣಗಳಲ್ಲಿ ತಗೊಳ್ಳುವಂಥ ಇದು ಜಾಗಗಳು ಇವತ್ತಿಗೂ ಜನಸಾಮಾನ್ಯರಾದ ಎಲ್ಲರಿಗೂ ಗೊತ್ತಿದೆ. ಈಗ ಮಲ್ಲೇಶ್ವರಂ ಮಾರ್ಕೆಟ್ ಇದೆ, ತಾವು ನೋಡಿರಬಹುದು, ಮಲ್ಲೇಶ್ವರಂ ಮಾರ್ಕೆಟ್ ಅಲ್ಲಿ ಹೂಗಳ ಮಾರ್ಕೆಟ್ ಇದೆ. ಹಿಂದ್ಗಡೆ ಒಂದು ಕಟ್ಟಡವನ್ನ ಬೆಂಗಳೂರು ಮಹಾನಗರ ಪಾಲಿಕೆಯವರು ಕಟ್ತಾ ಇದ್ದಾರೆ. ಆ ಕಟ್ಟಡ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಇಲ್ಲಿ ಕಳ್ಳಕಾಕರರ, ವ್ಯಭಿಚಾರ ಮಾಡುವವರ, ದಂಧೆ ಮಾಡುವವರ ತಾಣ ಆಗ್ಬಿಟ್ಟಿದೆ. ಇದನ್ನ ಯಾರು ಪರಿಶೀಲಿಸಬೇಕು ಅನ್ನೋದು ಬಹಳ ಮುಖ್ಯ.
ಮೊದಲನೇದಾಗಿ BBMPಯವರು ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕು, ಎರಡನೇದಾಗಿ ಆ ಸ್ಥಳೀಯ ಪೊಲೀಸರು ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು. ಅಲ್ಲಿ ಈಗಲೂ ಮೊನ್ನೆ ನಾನು ಈ ಘಟನೆ ಆದಾಗ ನನಗೆ ಯಾರು ಹೇಳಿದ್ರು, ಸರ್ ಎಲ್ಲ ಅಲ್ಲೇ ಕೂತ್ಕೊಂಡು ಇಂಜೆಕ್ಷನ್ ತಗೊಳ್ಳೋದಂತ ಹೋಗಿ ನೋಡಿದಾಗ ಸುಮಾರು 100-200 ಸಿರೆಂಜರ್ಗಳು ಅಲ್ಲಿ ಬಿದ್ದಿತ್ತು, ಉಪಯೋಗ ಮಾಡಿದಂಥ ಸಿರೆಂಜ್ಗಳು ಬಿದ್ದಿತ್ತು. ಇದು ದುರಂತ. ಯಾಕೆಂದರೆ ವ್ಯವಸ್ಥೆಯಲ್ಲಿ ನಾವು ನೋಡಿ, ಯಾವುದೇ ವ್ಯವಸ್ಥೆಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಅದು ಪೊಲೀಸ್ ವ್ಯವಸ್ಥೆ ಇರ್ಬೋದು, ವೈದ್ಯಕೀಯ ಕ್ಷೇತ್ರದ ವ್ಯವಸ್ಥೆ ಇರ್ಬೋದು, ಇನ್ನೊಂದು ವ್ಯವಸ್ಥೆ ಇರ್ಬೋದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇದನ್ನು ತಡೆಗಟ್ಟೋದ್ರಲ್ಲಿ ನನಗನ್ಸುತ್ತೆ ಸ್ಥಳೀಯ ಪೊಲೀಸರು ವೈಫಲ್ಯರಾಗಿದ್ದಾರೆ ಮತ್ತೆ ಮಹಾನಗರ ಪಾಲಿಕೆಯವರು ವೈಫಲ್ಯರಾಗಿದ್ದಾರೆ, ಇದು ಆಗಬಾರದು. ಇದರ ಜೊತೆಗೆ ಪೋಷಕರ ಪಾತ್ರ ಬಹಳ ಪೋಷಕರ ಪಾತ್ರ ಮಾತಾಡಿಸ್ತೀನಿ. ಎಸ್, ಈಗ ಒಂದ್ ಕಡೆ ಈಗಾಗಲೇ ಸ್ಥಳೀಯ ಪೊಲೀಸರ ಪಾತ್ರದ ಜೊತೆಗೆ ಪೋಷಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಒಂದ್ ಕಡೆ ಓಪಿಆರ್ಡ್ಸ್ ಅನ್ನು ಈಗ ತೆಗೆದುಕೊಳ್ಳುವ ಸಂಖ್ಯೆ ಜಾಸ್ತಿ ಆಗ್ತಿದೆ, ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಕಡಿವಾಣ ಇಲ್ವಾ ಇದಕ್ಕೆ ಹಾಗಾದ್ರೆ ಅಂತ ಹೇಳಿ, ಎಕ್ಸಾಕ್ಟ್ ಆಗಿ ಓಪಿಆರ್ಡ್ಸ್ ಏನು ಅನ್ನೋದು ಈಗ ಎಲ್ರಿಗಿರುವಂತಹ ಒಂದು ಪ್ರಶ್ನೆ. ಓಪಿಆರ್ಡ್ ಅನ್ನೋದು ಅದು ಅದ್ರಲ್ಲಿ ಹೇಳೋ ಹಾಗೆ ಒಪೈನ್ ಅಂದು ಒಂದು ಇದಿರ್ತದೆ, ಮಾರ್ಫಿನ್ ತರ ಒಂದು ಅಂಶಗಳದಲ್ಲಿರ್ತದೆ. ಅದು ಬ್ರೈನಲ್ಲಿ ಕೆಲವು ಸೆಂಟರ್ ಮೇಲೆ, ಕೆಲವು ಪ್ರದೇಶಗಳಲ್ಲಿ ಬ್ರೈನಲ್ಲಿರುವ ಕೆಲವು ಏರಿಯಾದ ಮೇಲೆ ಕೆಲಸ ಮಾಡಿಬಿಟ್ಟು ಅದೇನು ಮಾಡ್ತಾರೆ, ಮಗುಗೆ ಇದುವರಿಗೆ ತಗೊಂಡವರಿಗೆ ಒಂದು ರೀತಿ ಖುಷಿ ಕೊಡ್ತಾರೆ, ಒಂಥರ ನೋವುಗಳು ಇದ್ದ ನೋವನ್ನು ಮರೆ ಮಾಡಿಸ್ತಾರೆ. ಅದರಲ್ಲಿ ಎರಡು ಥರದ ಆಕ್ಷನ್ ಇರ್ತದೆ, ನೋವನ್ನು ಮರೆ ಮಾಡುವಂಥ ಅಂಶವೂ ಇರ್ತದೆ, ಅದರ ಜೊತೆಗೆ ಕೆಲವು ಅಡಿಕ್ಷನ್ನು. ಅಡಿಕ್ಷನ್ ಯಾಕಾಗ್ತದೆ ಅಂತಂದರೆ ಅದು ನನಗೆ ಇನ್ನೂ ಬೇಕು ಅನ್ಸುತ್ತೆ, ಯಾಕೆಂದರೆ ಕೆಲವು ಖುಷಿ ಸಿಗ್ತದೆ ಅದರಲ್ಲಿ, ಆ ಖುಷಿ ಅನ್ನೋದು ಅಡಿಕ್ಷನ್ ಕೊಡ್ತಾರೆ. ಈಗ ಮನುಷ್ಯರ ಜೀವನ ಅಥವಾ ಅನಿಮಲ್ಸ್ ಅಂತ ಯಾವುದೇ ಆಗಲಿ, ದೇರ್ ಆರ್ ಟೂ ಥಿಂಗ್ಸ್ ಆರ್ ದೇರ್. ಒಂದು ಏನು ರಿವಾರ್ಡ್ಸ್ ಅಂತ ಕರಿತೀವಿ, ಯಾವುದೇ ಒಂದು ಕೆಲಸ ಮಾಡಿದ್ದಕ್ಕೆ ನಂಗೆ ಇದ್ರೆ ಒಳ್ಳೆ ರಿವಾರ್ಡ್ಸ್ ಸಿಗೋದಾದ್ರೆ ಆ ಕೆಲಸ ಮಾಡ್ತಾ ಹೋಗ್ತೇನೆ. ಸೊ ಈ ಮಾರ್ಫಿನಲ್ಲಿ ಅಡಿಕ್ಷನ್ ಅದೇ ಮೀನಿಂಗು, ನಾನು ಆ ಡ್ರಗ್ ತಗೊಂಡಾಗ ನನಗೆ ಅದರಲ್ಲಿ ಒಂಥರ ಖುಷಿ ಸಿಗ್ತದೆ, ಸಂತೋಷ ಸಿಗ್ತದೆ, ಇನ್ನೂ ಬೇಕು ಅಂತ ಹೇಳಿ. ಇಲ್ಲ, ಅದು ಸ್ವಲ್ಪ ಅದ್ರಲ್ಲಿ ತಪ್ಪು ಹೇಳಿದ್ರು. ಪೇನ್ ಕಿಲ್ಲರ್ಲಿ ಎರಡ್ ಟೈಪ್ ಬರುತ್ತೆ, ಒಂದು ಓಪಿಯಾಡ್ ಅಂಡ್ ನಾನ್ ಓಪಿಯಾಡ್ ಅಂತ ಬರ್ತದೆ. ಈಗ ಪ್ಯಾರಾಸಿಟಮಾಲ್, ಕೆಲವು ಐಬೋಜೆಸಿಕ್ ಅಂತ ಕರಿತೇವೆ, ಅದು ರಿಯಲ್ ಪೇನ್ ಕಿಲ್ಲರ್ಸ್, ಅದರಲ್ಲಿ ಯಾವುದೇ ರೀತಿಯ ಓಪಿಯಾಡ್ ಅಂಶಗಳು ಇರೋದಿಲ್ಲ. ಅದ್ರ ಜೊತೆಗೆ ಅದನ್ನ ಈಗ ಪೇನ್ ಅಷ್ಟೇ ಹೋದ್ರೆ ಸಾಕಾಗುವುದಿಲ್ಲ, ಅದ್ರ ಜೊತೆಗೆ ಅದನ್ನ ಮರೆ ಮಾಚುವಂತ ಅಂಶಗಳು ಬೇಕಾದಾಗ ಈ ಓಪಿಯಾಡ್ ಅನ್ನ ಸೇರಿಸ್ತಾರೆ. ಇವಾಗ ನೀವು ಫಸ್ಟ್ ತೋರಿಸಿದಾಗ ಟ್ರಮಡೋಲ್ ಅಂಡ್ ಅಸಿಟಾಮಿನೋಫಿನ್ ಅಂತ ಇತ್ತು, ಅಸಿಟಾಮಿನೋಫಿನ್ ಇಸ್ ಎ ಪೇನ್ ಕಿಲ್ಲರ್, ರಿಯಲ್ ಪೇನ್ ಕಿಲ್ಲರ್. ಈ ಟ್ರಮಡೋಲ್ ಏನ್ ಮಾಡ್ತದೆ, ಅದು ನಿಮಗೆ ಒಂಥರ ಮರೆ ಮಾಡ್ತಾರೆ, ಆ ನೋವನ್ನ ಮರೆ ಮಾಚಿಬಿಟ್ಟು ಒಂಥರ ಖುಷಿ ಕೊಡ್ತದೆ. ಹಾಗೆ ಕೆಲವು ಸೀರಿಯಸ್ ಕಂಡೀಷನ್ ಅಲ್ಲಿ, ಉದಾಹರಣೆಗೆ ಕ್ಯಾನ್ಸರ್ ಪೇಷಂಟ್ಸ್ಗಳು ಅಥವಾ ತುಂಬಾ ಕ್ರಾನಿಕ್ ಪೇನ್ ಅಂತ ಕರಿತೀವಿ ಅಂತ ಪೇಷಂಟ್ಸ್ಗಳೆಲ್ಲ ಅದನ್ನ ಯೂಸ್ ಮಾಡ್ತೀವಿ ನಾವು. ಅದನ್ನ ಮಾಮೂಲಿ ಪೇನ್ ಅಲ್ಲಿ ಅದೇ ಹೇಳ್ತೀವಿ, ಯಾಕಂದ್ರೆ ಅಫೆಕ್ಟ್ ಅದೇ ಹೇಳದ್ನಲ್ಲಿ ಕ್ಯಾನ್ಸರ್ ತುಂಬಾ. ಈಗ ಕೆಲವು ಕ್ರಾನಿಕ್ ಕೇಸಸ್, ಕ್ರಾನಿಕ್ ಪ್ರಾಂಕಿಯಾಟೈಟಿಸ್ ಅಥವಾ ಕೆಲವು ಇದಕ್ಕೆ ಇನ್ಫ್ಲಮೇಟರಿ ಸಿಂಡ್ರೋಮ್ ಕೆಲಸಗಳಿರೋದು, ರೋಗಗಳಿರ್ತವೆ ಅಂತದ್ರಲ್ಲಿ ಅದು ಯಾವುದೇ ರೀತಿಯ ಬೇರೆ ಕಾರಣಗಳು ಕಮ್ಮಿ ಆಗಲ್ಲ ಅಂದಾಗ ಆ ನೋವನ್ನ ಕಮ್ಮಿ ಮಾಡಕ್ಕೆ ಅದನ್ನ ಕೊಟ್ಟೆ ಕೊಡ್ತೇವೆ. ಅದನ್ನ ಪೇನ್ ಮ್ಯಾನೇಜ್ಮೆಂಟ್ ಅಂತೇಳಿ ಸಪರೇಟ್ ಸಿಸ್ಟಮ್, ಅದಕ್ಕೋಸ್ಕರ ಅದನ್ನ ಆಡ್ ಮಾಡ್ತೇವೆ. ಅದೇ ಸಿಂಪಲ್ ತಲೆ ಹೆಡೇಕು, ಮಾಮೂಲಿ ಕೈಕಾಲು ನೋವು, ಜ್ವರ ಬಂದಾಗ ನೋವು ಅಂತವಕ್ಕೆಲ್ಲ ಆ ಟ್ರಮಡೋಲ್ ಅನ್ನ ತಗೊಳ್ಳೋದು ಅಥವಾ ಅದೇ ರೀತಿ ಓಪಿಯಾಡ್ ಅನ್ನು ತಗೊಳ್ಳೋದು ಬಹಳ ತಪ್ಪು. ಸಿಂಪಲ್ ಅಸಿಟಾಮಿನೋಫಿನ್ ಅಥವಾ ಐಬುಪ್ರೊಫೆನ್ ಸಾಕು. ಸೊ ಇದರಲ್ಲಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಹೇಳಿದಾಗ ಶಿವರಾಮ್ ಅವ್ರು ಹೇಳಿದಾಗೇನೆ, ಅವ್ರಿಗೆ ಆ ಕಿಕ್ಕಿಂಗ್ ಅನ್ನೋ ನೇಚರ್ ಅನ್ ಬೇಕಲ್ಲ, ಅದಕ್ಕೆ ಅನ್ಬೋದು ಅದನ್ನ ಉಪಯೋಗಿಸ್ಕೊಳ್ತಾ ಹೋದ್ರು. ಅದರಲ್ಲಿರೋ ಟ್ರಮಡಾಲ್ ಅಂಶನ ಅದನ್ನ ಜಾಸ್ತಿ ತಗೊಳ್ತಾ ಮಾಡ್ಕೊಂಡು ಹೋದ್ರು. ಅವರಿಗೆ ಯಾವ ಲೆವೆಲ್ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ದೇ ಡೈಡ್ ಆಫ್ ದಟ್ ಒನ್. ಈಗ ನಾವು ಹೇಳ್ತೀವಿ ಯಾವ್ದಾದ್ರು ಒಂದು ಮೆಡಿಕಲ್ ಸ್ಟೋರಿ ಹೋದ್ರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನೋಡಿದ್ರೆ ಕೊಡೋದೇ ಇಲ್ಲ ಅನ್ನುವಂಥದ್ದು, ಕೊಡ್ಲಬಾರ್ದು ಕೂಡ ಅಂತ ಹೇಳಿ, ಇಂತಹ ಸಂದರ್ಭದಲ್ಲಿ ಹೇಗೆ ಇವುಗಳನ್ನ ಈಗ ಪದೇ ಪದೇ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಬಂದೊರಗುತ್ತೆ, ಹೇಗೆ ಇದನ್ನ ಜನರಿ ಅಂದ್ರೆ ಈಗ ಮೆಡಿಕಲ್ ಸ್ಟೋರ್ಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದನ್ನ ನೋಡದೆ ಅಥವಾ ಓಕೆ ಒಂದ್ಸಲ ನೋಡಿದ್ರೆ ಸಾಕು ಅಂತ ಅಥವಾ ಬೇರೆ ಏನಾದ್ರೂ ಕ್ರಾಸ್ ಚೆಕ್ ಮಾಡುವಂತಹ ಸಾಧ್ಯತೆಗಳು ಇರುತ್ತಾ ಹೇಗೆ ಅಂತ ಹೇಳಿ, ಆ ಟ್ಯಾಬ್ಲೆಟ್ಸ್ ಗಳನ್ನ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡಬಾರ್ದು ಅಂತ ಇರುತ್ತೆ ಅಂತ ಹೇಳಿ ನೋಡಿ. ಮೊದಲನೆಯದಾಗಿ ಪ್ರಿಸ್ಕ್ರಿಪ್ಷನ್ ಅನ್ನೋದಕ್ಕೆ ಒಂದು ನಿಗದಿತ ಒಂದು ಫ್ರೇಮೇ ಇಲ್ಲ, ಪ್ರಿಸ್ಕ್ರಿಪ್ಷನ್ ಯಾರು ಬೇಕಂದ್ರೂ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಸಾಧ್ಯತೆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇವಾಗ ಹೊರ ದೇಶಗಳಲ್ಲಿ ಕೆಲವು ಕಡೆ ಹೇಗಿದೆ ಅಂದ್ರೆ, ಪೇಷಂಟ್ ಐ ಡಿ ಕೊಡ್ತಾರೆ, ಡಾಕ್ಟರ್ ಐ ಡಿ ಇರುತ್ತೆ, ಅದನ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಅದನ್ನ ನಾನು ಫಾರ್ಮಸಿಸ್ಟ್ ಆಗಿ ಚೆಕ್ ಮಾಡಬಹುದು, ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ. ಇದು ಕೊಟ್ಟಿದಾರ, ಬೇರೆ ಕಡೆ ಡಿಸ್ಪೆನ್ಸ್ ಆಗಿದೆಯಾ ಆಗಿಲ್ವಾ ಏನು ಅನ್ನುವ ಮಾಹಿತಿ ಸಿಗುತ್ತೆ. ಇಲ್ಲೇನಾಗುತ್ತೆ, ನಾವಿನ್ನೂ ಒಂದು ಬಿಳಿ ಹಾಳೆ ಮೇಲೆ ಡಾಕ್ಟರ್ನ ಹೆಸರು ವಿಳಾಸ ಮುದ್ರಿತವಾಗಿರುತ್ತೆ,
ಅದ್ರ ಮೇಲಿಂದ ಪ್ರಿಸ್ಕ್ರಿಪ್ಷನ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಸೀಲ್ ಹಾಕಿದ್ರು ಉಂಟು, ಹಾಕಿಲ್ದಿರ ಇದ್ರು ಉಂಟು. ಕೆಲವು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೀವು ನೋಡಿದ್ದೀರಿ, ಈ ಎಕ್ಸ್ರೇ ಶೀಟ್ಸ್ ಏನಿರುತ್ತಲ್ಲ ಅದ್ರ ಮೇಲೂ ಕೂಡ ಬರೆದು ಕಳಿಸಿರ್ತಾರೆ. ಸೊ ನಾವು ರೋಗಿಗೆ ಔಷಧಿ ಅನ್ನುವ ಕಾರಣಕ್ಕೆ ಕೊಡ್ತೀವಿ ಹೊರತು ಡ್ರಗ್ಸ್ ಅನ್ನೋ ರೀತಿಯಲ್ಲಿ ನಾವು ಕೊಡೋದಿಲ್ಲ. ಒಂದು ಪ್ರಿಸ್ಕ್ರಿಪ್ಷನ್ ಇಲ್ದಿರ 99.99% ಅಲ್ಲ 100% ಕೊಡೋದಿಲ್ಲ. ಬಟ್ ಆದ್ರೆ ಏನಾಗುತ್ತೆ, ಈ ಪ್ರಿಸ್ಕ್ರಿಪ್ಷನ್ಗೆ ಒಂದು ಫಾರ್ಮೆಟ್ ಇಲ್ದಿರ ಇರೋದ್ರಿಂದ ನಮ್ಮಲ್ಲಿ ಪ್ರಿಸ್ಕ್ರಿಪ್ಷನ್ ನ ಜನರೇಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗಿದೆ. ಯಾರು ಬೇಕಂದ್ರು, ಅದು ಎಸ್ಪೆಷಲಿ ಈ ತರ ಯಾರು ಎಡಿಕ್ಟ್ಸ್ ಆಗ್ಬಿಡ್ತಾರೆ, ಅವ್ರು ದೇ ಫೈಂಡ್ ದೇರ್ 100 ways, ಅವ್ರದೇ ಒಂದು ದಾರಿನ ಕಂಡಿಡ್ಕಂತಾರೆ. ಕಂಡಿಡ್ಕೊಂಡು ಅದನ್ನ ಹೇಗೆ ಕೊಡಬೇಕು ಕೊಡ್ತಾರೆ. ನನ್ನ ಅಂಗಡಿಗೆ ಪ್ರತಿ ಸಾರಿ ಬರಬೇಕು ಅನ್ನೋದಿಲ್ಲ, ಕರೆಕ್ಟ್, ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ಬೋದು. ಅವ್ರು ಇವತ್ತು ಒಂದು ಚೀಟಿ ತಗೊಂಡು ಅದನ್ನ ಒಂದು 10 ಕಲರ್ ಜೆರಾಕ್ಸ್ ಮಾಡಿ ಇಟ್ಕೊಂಡಾಗ 10 ವಿಭಿನ್ನ ಅಂಗಡಿಗಳಿಗೆ ಹೋಗ್ತಾರೆ. ಬಟ್ ಅಲ್ಲೂ ಏಜ್ ಫ್ಯಾಕ್ಟರ್, ಪೇಷಂಟ್ ಏಜ್ ಬರೆದ್ಬಿಟ್ಟು 85 ವರ್ಷ ಅಂತ ಬರ್ದಿರ್ತಾರೆ. ತಾತನ ತುಂಬಾ ಆಗಲ್ಲ ಸರ್. ಎಸ್, ನಾವು ಎಮೋಷನಲ್ ಆಗೂ ಇರಬೇಕಾಗುತ್ತೆ ಫಾರ್ಮಸಿಸ್ಟ್ ಆಗಿ. ಬಿಸ್ನೆಸ್ ನಾವು ಪಕ್ಕಕ್ಕೆತ್ತಿಡುವ. ಬಟ್ ಏನಾಗುತ್ತೆ, ಇವಾಗ ಒಂದು 10 o'clock ವೆನ್ ಐ ಆಮ್ ಕ್ಲೋಸಿಂಗ್ ಮೈ ಶಾಪ್, ಎರಡೆರಡು ಮಾತ್ರೆ ಕೊಡಿ ಸರ್, ಆಯ್ತಾ? ಪ್ರಿಸ್ಕ್ರಿಪ್ಷನ್ ಇದೆ, ಮಾತ್ರ ಕೊಡಬೇಕಾಗಿದ್ದ ಧರ್ಮನೆ ನಾನು ಕೊಡ್ತೇನೆ. ಬಟ್ ಅದಕ್ಕೆ ಅವ್ರು ಯಾತಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ ಅನ್ನೋದು ಗೊತ್ತಾಗೋ ತನಕ ತುಂಬಾ ಮಿತಿ ಮೀರಿ ಹೋಗಿರೋದು. ಎಸ್, ಏನಾಗುತ್ತೆ, ಏನ್ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕಾ, ಪೋಷಕರು ಗಮನ ವಹಿಸಬೇಕಾ, ಪೊಲೀಸರು ಗಮನ ವಹಿಸಬೇಕಾ, ಅಥವಾ ಮೆಡಿಕಲ್ ಶಾಪ್ ಅವ್ರ ಗಮನ ವಹಿಸಬೇಕಾ? ಹೀಗೆ ಸಾಕಷ್ಟು ಗೊಂದಲದ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಪೇನ್ ಕಿಲ್ಲರ್, ಇದು ಪೇನ್ ಅನ್ನ ತೆಗೆಯುವ ಬದಲು ಜೀವವನ್ನೇ ತೆಗೆಯುವಂತಹ ಚಾನ್ಸಸ್ ಕೂಡ ಇದೆ, ಜೊತೆಗೆ ಡ್ರಗ್ ಅಡಿಕ್ಟ್ ಅನ್ನಾಗಿ ಮಾಡುವಂತಹ ಚಾನ್ಸಸ್ ಕೂಡ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಡಾಕ್ಟರ್ ರವಿಶಂಕರ್ ಅವರು. ಈಗ ಒಂದು ರೀತಿಯಲ್ಲಿ ಚಟವನ್ನಾಗಿಸುವಂತಹ ಪ್ರಕ್ರಿಯೆಗಳು ಕೂಡ ಇದರಿಂದ ಆಗತ್ತೆ ಅಂತ ಹೇಳಿ, ಮಹಿಳೆಯರಿಗೆ ಎಷ್ಟೋ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತಾರೆ, ಇದು ಕೂಡ ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗೆ ಕಾರಣ ಆಗತ್ತಾ ಹೇಗೆ ಅಂತ? ಅಲ್ಲ, ಅವರು ಯೂಶ್ವಲಿ ಅವರು ಅದು ಪ್ರೆಗ್ನೆಂಟ್ ಆಗಿರಲಿಲ್ಲ ಅಂದರೆ ಅದು ಆ ಟೈಮಿಗೆ ಒಂದು ಫಾರ್ ಫ್ಯೂ ಡೇಸ್, 1 or 2 days ಅದನ್ನು ತಗೊಳ್ಬೋದು. ಬಟ್ ನಮ್ದು ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತೊಗೊಂಡಾಗ ಮಗು ಡೆವಲಪ್ ಆಗ್ತಿರೋ ಬ್ರೈನಿಗೆ ಅದು ಅಫೆಕ್ಟ್ ಆಗುವ ಚಾನ್ಸಸ್ ಇರ್ತಾರೆ. ಸೊ ಆ್ಯಕ್ಚುಲಿ ಕರೆಕ್ಟಾಗಿ ಅದನ್ನು ನಾವು ಕೊಹರ್ಟ್ ಸ್ಟಡಿ ಅಂತ ಕರಿತೀವಿ, ಬ್ಲೈಂಡ್ ಸ್ಟಡಿ ಅಂತ ಹೇಳಿ, ಡಬಲ್ ಬ್ಲೈಂಡ್ ಸ್ಟಡಿ. ಅದ್ರ ಪ್ರಕಾರ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಬಟ್ ಈ ಥರ ಡ್ರಗ್ಸ್ ತೊಗೊಂಡು ಹುಟ್ಟಿರೋ ಮಕ್ಕಳಲ್ಲಿ ಕೆಲವು ನ್ಯೂರಲ್ಟಿ ಅಂದರೆ ಬ್ರೈನಿಂದ ಅಬ್ನಾರ್ಮಾಲಿಟೀಸ್ ಇರುವಂಥದ್ದು, ಹಾರ್ಟ್ ಅಬ್ನಾರ್ಮಾಲಿಟೀಸ್ ಬಂದಿರುವಂಥದ್ದು ಕಂಡಿದೆ ಅದು. ಬಟ್ ಇದರಲ್ಲಿ ನಮಗೆ ನಾವು ಯಾವಾಗಲೂ ಪ್ರೂಫ್ ಯಾವಾಗಿದೆ ಅಂತ ಹೇಳ್ತೀವಿ ಡಬಲ್ ಬ್ಲೈಂಡ್ ಸ್ಟಡಿ ಮಾಡಿದಾಗ. ಆ ರೀತಿ ಡಬಲ್ ಬ್ಲೈಂಡ್ ಸ್ಟಡಿ ನಮಗೆ ಎಲ್ಲೂ ಸಿಕ್ಕಿಲ್ಲ. ಆದರೆ ಎಲ್ಲಿ ನಮಗೆ ಡಬಲ್ ಬ್ಲೈಂಡ್ ಸ್ಟಡಿ ಆಗಿ ನಿಜವಾಗಿ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ ಅಂತಂದರೆ, ಪ್ರೆಗ್ನೆಂಟಿ ಆಗಿರೋ ತಾಯಿಯಂದರು, ಅಡಿಕ್ಟ್ ಆಗಿರೋ ತಾಯಿಂದ್ರು ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಹುಟ್ಟಿರೋ ಮಕ್ಕಳು, ಅಥವಾ ಕ್ರಾನಿಕ್ ಪೇನ್ ಇತ್ತು ಅಂತೇಳಿ ಅವ್ರಿಗೆ ತೊಗೊಂಡಾಗ ಅಂತೇಳಿ ಹುಟ್ಟಿರೋ ಮಕ್ಕಳಲ್ಲಿ ಮಕ್ಕಳು ಬೇಗ ಹುಟ್ಟೋದು, ಪ್ರಿಮೆಚೂರ್ ಡೆಲಿವರಿ ಅಂದರೆ 9 ತಿಂಗಳು ನವಮಾಸಗಳು ತುಂಬಿ ಹುಟ್ಟಬೇಕು ಅಂತ ಹೇಳ್ತೀವಲ್ಲ, ಆ ಥರ ಆಗೋದಿಲ್ಲ. 7 ತಿಂಗಳಿಗೆ 8 ತಿಂಗಳಿಗೆ ಹುಟ್ಟೋದು, ಹುಟ್ಟಬೇಕಾದ್ರೆ ವೇಟ್ ಕಮ್ಮಿ ಇರೋದು, ಯೂಶ್ವಲಿ 3 kg ಇರಬೇಕು. ಈಗ ನಾರ್ಮಲ್ ವೇಟ್ ಅಂದರೆ ಮಗು ಹುಟ್ಟಬೇಕಾದ್ರೆ 1 kg 1.5 kg ಇರೋದು, ಅಥವಾ ಕೆಲವು ಆರ್ಗನ್ಸ್ ಸರಿ ಗ್ರೋತ್ ಆಗದೇ ಇರುವಂಥದ್ದು, ಅಥವಾ ಹೊಟ್ಟೆಯೊಳಗೆ ಮಗು ಸತ್ತೋಗ್ಬಿಡೋದು. ಹೀಗೆ ಈ ರೀತಿ ಆಗೋದು ಅದು ಡೆಫಿನೆಟ್ ಎವಿಡೆನ್ಸ್ ಇದೆ. ಈ ಬ್ರೈನಲ್ಲಿ ಅಬ್ನಾರ್ಮಾಲಿಟಿ ಆಗುವುದು, ಹಾರ್ಟಲ್ಲಿ ಅಬ್ನಾರ್ಮಾಲಿಟಿ ಆಗುವುದು ಎವಿಡೆನ್ಸ್ ಇಲ್ಲದೇ ಇದ್ರೂ ಸಹ ಅಂತ ತಗೊಂಡಿರೋ ತಾಯಂದ್ರಗಳಲ್ಲಿ ಹುಟ್ಟಿರೋ ಮಕ್ಕಳಲ್ಲಿ ಅದನ್ನು ನಾವು ಕಂಡುಹಿಡಿತೀವಿ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮಗು ಹುಟ್ಟಿದ್ಮೇಲೂ ಮಗು ಮೇರೆಟಾಗಿ ಅಳದೇ ಇರ್ಬೋದು. ಅದು ಮಗು ಹುಟ್ಟಿಕೊಳ್ಳಿ ಅಳ್ಬೇಕು, ಅಳದೇ ಇದ್ದಾಗ ಆಕ್ಸಿಜನ್ ಹೋಗ್ಲಿಲ್ಲ ಅಂದಾಗೆ ಅವಾಗ ಬ್ರೈನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಬ್ರೈನ್ ಡ್ಯಾಮೇಜ್ ಆಗಿಬಿಟ್ಟು ಲೈಫ್ ಲಾಂಗ್ ಮಗುಗೆ ಫಿಟ್ ಸರ ಬರೋದು, ಅಥವಾ ಕೈಕಾಲ್ ಊನ ಆಗೋದು, ಸ್ಪ್ಯಾಸ್ಟಿಸಿಟಿ ಅಂತ ಕರಿತೇವಲ್ಲ ಆ ತರ ಕೈಕಾಲ್ ಊನಗಳಾಗೋದು, ಈ ರೀತಿ ಆಗೋ ಪ್ರಾಬ್ಲಮ್ಗಳು ಇರ್ತದೆ. ಸೊ ಆದ್ರಿಂದ ಇದನ್ನ ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅನ್ಲೆಸ್ ಅಂಡ್ ಅವ್ರನ್ನ ಹೇಳದ್ನಲ್ಲ, ಕೆಲವು ಕ್ರಾನಿಕ್ ಕಂಡೀಷನ್ಸ್ ಅಲ್ಲಿ ಇದೆ ತಾಯಂದ್ರಲ್ಲಿ ಇದ್ದಾಗ ಅಂತವ್ರಲ್ಲಿ ಬಿಟ್ಟು ಬೇರೆಯವರಲ್ಲಿ ಇದನ್ನ ನಾವು ಯಾವತ್ತು ಪ್ರಿಸ್ಕ್ರೈಬ್ ಮಾಡೋಕ್ಕೆ ಹೋಗೋದಿಲ್ಲ. ಸಿಂಪಲ್ ಪ್ಯಾರಾಸಿಟಮಾಲ್ ಸಫಿಷಿಯಂಟ್. ಓಕೆ, ಈಗ ಒಂದ್ ಕಡೆ ಅವ್ರು ಹೇಳಿದ್ರು ಅಂದ್ರೆ ತುಂಬಾ ಕ್ರಾನಿಕ್ ಯಾರಲ್ಲಿ ಇದೆ ಅಂತಹ ಅವರಿಗೆ ಮಾತ್ರ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ ಅಥವಾ ಪ್ರಿಸ್ಕ್ರೈಬ್ ಮಾಡ್ತೀವಿ ನಾವು ಅಂತ ಹೇಳಿ. ಬಟ್ ಅದು ಹೌದಾ ಅಲ್ವಾ ಅನ್ನುವಂಥದ್ದು ಮೆಡಿಕಲ್ ಅಲ್ಲಿ ಇರುವಂತವ್ರಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ತಂದು ಕೊಡ್ತಾರೆ, ಇದು ಬೇಕೇ ಬೇಕು ಅಂತ ಹೇಳ್ತಾರೆ, ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಅಂಗಡಿ ಮುಂದೆ ನಮಗೆ ಪ್ರಿಸ್ಕ್ರಿಪ್ಷನ್ ತಂದಿಟ್ಟಾಗ ಔಷಧಿ ಕೊಡೋದು ನಮ್ಮ ಕೆಲಸ. ಈಗಿನ ಒಂದು
ಏನು ವ್ಯವಸ್ಥೆ ಇದೆ, ಈ ವ್ಯವಸ್ಥೆಯಲ್ಲಿ ಈ ಪ್ರಿಸ್ಕ್ರಿಪ್ಷನ್ನ ಡಾಕ್ಟರ್ ಬರ್ದಿದಾರಾ ಬರ್ದಿಲ್ವಾ, ಇದು ಮೊದಲೇ ಡಿಸ್ಪೆನ್ಸ್ ಆಗಿದೆಯಾ ಆಗಿಲ್ವಾ ಅಂತ ಗೊತ್ತಾಗಲ್ಲ. ಡಾಕ್ಟರ್ ಅಲ್ಲ, ಡಾಕ್ಟರ್ ಹೇಳಿದಂಗೆ ಸರಿಯಾಗಿದೆ. ಏನೋ ಒಂದು ಸೀಲ್ ಹೊಡೆಯೋದು, ಡಿಸ್ಪೆನ್ಸ್ಡ್ ಸೀಲ್ ಪ್ರೊಸೀಜರು ನಮ್ಮ ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ಇದೆ, ನಾವು ಫಾಲೋ ಮಾಡ್ತೀವಿ. ಹಂಗಂದ್ರೆ ಔಷಧಿನ ಕೊಟ್ಟಾದ್ಮೇಲೆ ಬಿಲ್ ಹಾಕಿ ಸೀಲ್ ಮಾಡಿ ಸ್ಟ್ಯಾಂಪ್ ಮಾಡಿ ಆ ಪ್ರಿಸ್ಕ್ರಿಪ್ಷನ್ ನ ಅದರಲ್ಲಿ ಮೆಡಿಕಲ್ ಕಾರಣ ಕೊಡ್ತೇನೆ. ಇವಾಗ ಒಂದು ಕೋರ್ಸ್ ಆಫ್ ಮೆಡಿಸನ್ ನ ಪೂರ್ತಿ ಪರ್ಚೇಸ್ ಮಾಡಿಬಿಟ್ಟಾಗ, ಯಾಕಂದ್ರೆ ಒಂದು ನಾವು ಔಷಧಿ ಹಾಕಿದಾಗ ಅದ್ರಲ್ಲಿ ನಾವು ಬ್ಯಾಚ್ ನಂಬರ್ ಬರೀಬೇಕು, ಎಕ್ಸ್ಪೈರಿ ಡೇಟ್ ಬರೀಬೇಕು, ಕಂಪನಿ ಹೆಸರು ಬರೀಬೇಕು, ರೇಟ್ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು. ಫುಲ್ ಕೋರ್ಸ್ ಆಫ್ ಟ್ಯಾಬ್ಲೆಟ್ಸ್ ನ ತಕೊಳ್ಳೋದಿಲ್ಲ ತುಂಬಾ ಜನ. ಹಾಗಂದ್ರೆ ಅವ್ರ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ನ ನಮ್ಮ ಮುಂದೆ ಹೇಳ್ಕಂತಾರೆ, ಒಂದೊಂದು ಕೊಡಿ, ಎರಡೆರಡು ಕೊಡಿ, ಇದಿಷ್ಟು ಇದು ಒಂದು ಮಾತ್ರ ಕೊಟ್ಟಿರಿ, ಇದು ಮಾತ್ರ ಕೊಟ್ಟಿರಿ, ಸದ್ಯಕ್ಕೆ ಇಷ್ಟೇ ಕಾಸಿರೋದು ಹೀಗೆ ಅಂತ. ಸೊ ಅಂತ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾವು ಒಂದೊಂದು ಕೊಟ್ಟಿರ್ತೀವಿ. ಹಂಗಂದ್ರೆ ಟೋಟಲ್ ಒಂದೇ ಸಾರಿ ಹತ್ತು ತಕೊಂಡ ಮೇಲೆ ಬಿಲ್ ಹಾಕ್ತೀವಿ ಅಂತ. ಯಾಕಂದ್ರೆ ದಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಫ್ಯಾಕ್ಟರ್. ಅವ್ರು ಮೂರ್ ಸಾರಿ, ನಾಲ್ಕು ಸಾರಿ, ಐದು ಸಾರಿ ಬಂದಾಗ ಐದು ಸಾರಿಗೂ ಸಮಯ ಬೇಕಾಗತ್ತಲ್ವಾ ಅದನ್ನ ಕೊಡ್ಲಿಕ್ಕೆ. ಸೊ ಹಾಗಾಗಿ ಒಂದೇ ಸಾರಿ ಮಾಡ್ಕೊಡ್ತೀವಿ ಅನ್ನೋಂತ ಒಂದು ಪರಿಪಾಠ. ಸೊ ಈ ಇಲ್ಲೇನಂದ್ರೆ ಒಂದು ವ್ಯವಸ್ಥೆಗೆ ನಾವು ಬರಬೇಕಾಗತ್ತೆ. ಇಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ನ ಒಂದೇ ಸಾರಿ ತಗೊಳ್ಬೇಕು ಅನ್ನೋ ಮನೋಭಾವನೆ ಅಥವಾ ತಿಳುವಳಿಕೆನ ನಾವು ಜನರಿಗೂ ತಿಳಿಸ್ಬೇಕಾಗತ್ತೆ. ಇವಾಗ ಜನರಲ್ಲಿ ಮೈತ್ಸ್ ಇದೆ, ಇವಾಗ ನನ್ನ ಹತ್ರ ಕಾಸಿಲ್ರಿ, ಡಾಕ್ಟರ್ ಸುಮ್ಮನೆ ಬರೆದು ಬಿಟ್ಟಿದ್ದಾರ್ರಿ, ಇವಾಗ ಬರ್ದಿರೋ ನಾಲ್ಕು ಮಾತ್ರೆಯಲ್ಲಿ ಅವ್ರಿಗೆ ಯಾವ್ದು ಅನುಕೂಲನೋ ಅದನ್ನ ಕೇಳ್ತಾರೆ ಅವರು. ಇವಾಗ ನಾವೇನಾಗಿದೆ, ನಾವು ಅಡಕೆ ಕತ್ರಿ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಯಾರೋ ಔಷಧಿ ವ್ಯಾಪಾರಿಗಳು ಎಲ್ಲಾನು ನಮ್ಮ ತಲೆ ಮೇಲೆ ಮಾತ್ರ ಹಾಕ್ತಾರೆ. ಬಟ್ ನಮ್ಮ ಜವಾಬ್ದಾರಿಯುತವಾಗಿ ಮಾಡ್ತಾ ಇರೋದ್ರಿಂದಾನೆ ಇವತ್ತು 6 ಕೋಟಿ ಪಾಪ್ಯುಲೇಷನ್ ನಲ್ಲಿ ಈ ತರ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆಗಳು, ಹಂಗಂದ್ರೆ ಜೀವ ಹೋಗೋದು ಅಲ್ಲ ಸಣ್ಣ, ನೀವು ವಾಲ್ಯೂಮ್ ತಗೊಂಡಾಗ ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್ ಆಫ್ ವಾಲ್ಯೂಮ್ ಅಲ್ಲಿ ಒಂದು ಸ್ಮಾಲ್ ಕ್ವಾಂಟಮ್. ಇಲ್ಲ ಅಂದ್ರೆ ನಾವಿರೋ 24,000 ಔಷಧಿ ವ್ಯಾಪಾರಿಗಳಿಗೆ ಅವ್ಯಾತವಾಗಿ ನಾವು ಕೊಟ್ಬಿಟ್ಟಿದ್ದೀರ, ಡೈಲಿ ಈ ರೀತಿ ಘಟನೆಗಳು ನಡೆದಿರುವಂತದ್ದು. ಸೊ ನಾವು ಜವಾಬ್ದಾರಿಯುತವಾಗಿದ್ದೇವೆ, ನಾವು ಅಷ್ಟು ಕಾಳಜಿ ವಹಿಸೋದ್ರಿಂದ ಜನರಿಗೆ ಅದು ರೂಪದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಜನರು ಕೂಡ ಇದರ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಒಂದಷ್ಟು ರೀತಿಯಾದಂತಹ ವಿಚಾರಣೆಯನ್ನು ಈಗ ಮಾಡ್ತಾ ಇದ್ದಾರೆ, ಒಂದಷ್ಟು ಸಜೆಷನ್ ಕೊಡ್ತಾ ಇದ್ದಾರೆ. ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಪೇನ್ ಕಿಲ್ಲರ್ ಯಾವ ರೀತಿಯಾಗಿ ಜೀವಕ್ಕೆ ಅಪಾಯವನ್ನ ತಂದೊಡ್ಡುತ್ತೆ, ಕೇವಲ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಅಲ್ಲ, ಆದ್ರೆ ಅದನ್ನ ಬಳಸುವಂತಹ ಬೇರೆ ಬೇರೆ ವಿಧಾನಗಳು ಇದೆಯಲ್ಲ, ಅಥವಾ ಅದಕ್ಕೆ ಅಡಿಕ್ಟ್ ಆಗೋದಿದೆಯಲ್ಲ, ಇದುವೇ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಹೋಗುತ್ತೆ. ಅದರಿಂದಾಗಿ ರೋಗ ಬರುವುದರ ಜೊತೆಗೆ ನಮ್ಮ ಜೀವ ಹೋಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು. ಬಿ ಕೆ ಶಿವರಾಮ್ ಅವರು, ಈಗ ಒಂದು ರೀತಿಯಲ್ಲಿ ನಾವು ಇಬ್ಬರ ಉದಾಹರಣೆಗಳನ್ನ ಗಮನಿಸಿದ್ವಿ, ಯಾವ ರೀತಿಯಾಗಿ ಒಂದು ಚಟವಾಗಿ ಅದನ್ನ ತೆಗೆದುಕೊಂಡ್ರು, ಅವರು ಮಾರ್ಪಾಡು ಮಾಡಿಕೊಂಡ್ರು ಅನ್ನುವಂಥದ್ದು. ಸೊ ಇದು ಸ್ಥಳೀಯ ಪೊಲೀಸರು ಕೂಡ ಯಾವ ರೀತಿಯಾಗಿ ಇವನ್ನೆಲ್ಲ ಗಮನಿಸಬೇಕಾಗುತ್ತೆ, ಪೋಷಕರ ಪಾತ್ರ ಏನು ಅಂತ ಹೇಳ್ತೀರಿ? ನೋಡಿ, ನಾನು ಮೊದಲಿಗೆ ನಿಮ್ಗೆ ಹೇಳೋದು ಇದರೊಳಗೆ ಪೋಷಕರ ಪಾತ್ರ ಬಹಳ ಅಮೂಲ್ಯವಾದದ್ದು. ಪೋಷಕರು ಅವರ ಮಕ್ಕಳ ಚಲನವಲನಗಳನ್ನ ನಿಗಾ ಇಟ್ಟು ಗಮನಿಸ್ತಾ ಇರಬೇಕು, ಮತ್ತೆ ಅವರಿಗೆ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಆಗಾಗ ಮಾಡ್ತಾ ಇರಬೇಕು. ಆಮೇಲೆ ಅವ್ರು ಯಾರ ಜೊತೆ ಸಂಬಂಧಗಳನ್ನ ಸ್ನೇಹವನ್ನು ಬೆಳೆಸ್ಕೊಂತಾರೆ ಆ ಗೆಳೆಯರುಗಳ ಬಗ್ಗೆನೂ ಅವ್ರು ಮಾಹಿತಿ ಸಂಗ್ರಹಿಸಿರಬೇಕು. ಆ ಗೆಳೆಯರು ಇವರನ್ನ ಪ್ರಚೋದನೆ ಮಾಡುವಾಗ ಅವರ ಪೋಷಕರಿಗೂ ತಿಳಿಸುವಂತ ಕೆಲಸವನ್ನ ಪೋಷಕರು ಮಾಡಬೇಕು. ಮೊದಲನೇ ಜವಾಬ್ದಾರಿ ಪೋಷಕರದು, ಆ ನಂತರದ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳದು. ಸ್ಥಳೀಯ ಪೊಲೀಸರು ಒಂದು ಪ್ರದೇಶಕ್ಕೆ, ಒಂದು ಪೊಲೀಸ್ ಠಾಣೆಯ ಸರಹದ್ದನ್ನ ಗಸ್ತುಗಳಾಗಿ ಭಾಗ ಮಾಡಿರ್ತಾರೆ, ಒಂದೊಂದು ಗಸ್ತುಗಳಾಗಿ ವಿಭಜನೆ ಮಾಡಿ ಅದಕ್ಕೆ ಗಸ್ತಿನ ಅಧಿಕಾರಿಗಳನ್ನ ನೇಮಿಸಿರ್ತಾರೆ. ಅವರಿಗೆ ಮಾಹಿತಿ ಇಲ್ಲದೆ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ಮಾತಾಡುವಾಗ ನೀವು ಹೇಳ್ತಾ ಇದ್ರಿ ಔಷಧಿ ವ್ಯಾಪಾರಿಗಳ ಪಾತ್ರ ಏನು ಅಂತ. ಔಷಧಿ ವ್ಯಾಪಾರಿಗಳ ಪಾತ್ರ ಬಹಳ ಕ್ಷುಲ್ಲಕ ಇದ್ರೊಳಗೆ, ಯಾಕೆಂದ್ರೆ ವ್ಯವಸ್ಥೆಯಲ್ಲಿ ಪ್ರಿಸ್ಕ್ರಿಪ್ಷನ್ ಇದ್ರೆ ಅವ್ರು ಔಷಧಿ ಕೊಡಬೇಕು, ಶೆಡ್ಯೂಲ್ಡ್ ಡ್ರಗ್ಗಳನ್ನ ಕೊಡಬೇಕು ಅನ್ನೋದಿದೆ. ಅವ್ರ ಪಾತ್ರ ಬಹಳ ಕಡಿಮೆ ಇದೆ. ಪೊಲೀಸರ ಪಾತ್ರ ಬಹಳ ಮುಖ್ಯ. ತಗೊಂಡವ್ರು ಏನ್ ಮಾಡ್ತಾರೆ, ತಗೊಂಡವರು ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡೋದು, ಆಮೇಲೆ ವಾಹನಗಳನ್ನ ಅಡ್ಡಾದಿಡ್ಡಿ ಎರ್ರಬಿರಿ ಚಲಾಯಿಸೋದು, ಆಮೇಲೆ ಅಲ್ಲಿ ಸೇರುವಂತ ಜಾಗ ಇವ್ರು ಏನು ಹೈಡ್ ಔಟ್ ಅಂತ ಮಾಡ್ಕೊಂಡಿರ್ತಾರೆ ಆ ಹೈಡ್ ಔಟ್ಗಳ ಮೇಲೆ ಗಮನ ಹರಿಸ್ಬೇಕು. ಅವ್ರು ಎಲ್ಲಿ ಇದನ್ನ ಇಂಜೆಕ್ಷನ್ಗಳನ್ನ ಈ ಮಾದಕ ವಸ್ತುಗಳನ್ನ ತಗೊಂಡು ಎಲ್ಲಿ ಇವ್ರು ಏನ್ ಮಾಡ್ತಾರೆ, ಪಾಳು ಬಿದ್ದ ಕಟ್ಟಡಗಳಲ್ಲಿ ಇರ್ತಾರೆ, ಆಮೇಲೆ ಕಟ್ಟಡ ಈಗ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಗಳಲ್ಲಿ ಇರ್ತಾರೆ, ಮೈದಾನಗಳಲ್ಲಿ ಇರ್ತಾರೆ. ಈ ಜನಗಳು ಎಲ್ಲಿ ಕಡಿಮೆ ಓಡಾಡ್ತಾರೋ ಆ ಜಾಗಗಳಲ್ಲಿ ಇವ್ರು ಸೇರೋಂಥದ್ದು.
ಅದನ್ನ ತಪ್ಪಿಸುವಂತ ಕೆಲಸ ಮಾಡ್ಬೇಕು. ಯಾಕೆಂದ್ರೆ ಈಗ ಎಷ್ಟೋ ಜನಕ್ಕೆ ಇದು ಇದರ ಅರಿವಿರೋದಿಲ್ಲ. ಏನು ಅಂದ್ರೆ ಪ್ರಪಂಚದಲ್ಲಿ ಯಾವ ರೀತಿ ಉಗ್ರವಾದ ಈ ಟೆರರಿಸಂ ಬೆಳೆದಿದೆಯೋ, ನಾರ್ಕೋ ಟೆರರಿಸಂ ಅನ್ನೋದು ಈಗಿನ ಈಗ ಈ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋದು ನಾರ್ಕೋ ಟೆರರಿಸಮ್. ಆಮೇಲೆ ಬರೀ ನೀವು ಮಾದಕ ವಸ್ತುಗಳನ್ನ ಇಟ್ಕೊಂಡು ಮಾತ್ರೆಗಳನ್ನ ಇಂಜೆಕ್ಷನ್ಗಳನ್ನ ಕುಡಿತಾರೆ ಅಂತಲ್ಲ, ವಿಷ ಸರ್ಪಗಳಿಂದ ಕಡಿಸ್ಕೊಂಡು ಮತ್ತನ್ನು ಏರಿಸ್ಕೊಳ್ಳುವಂತ ಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಮಾದಕ ವ್ಯಸನಿಗಳು. ಇದನ್ನ ತಪ್ಪಿಸ್ಬೇಕು ನಾವು. ಇದನ್ನೆಲ್ಲ ತಪ್ಪಿಸ್ಬೇಕಾದ್ರೆ ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸಬೇಕು, ಸ್ಥಳೀಯರಿಗೆ ನಂಬಿಕೆ ಹುಟ್ಟಿಸುವಂತೆ ಪೊಲೀಸರು ನಡ್ಕೋಬೇಕು. ಆಮೇಲೆ ಬೇಸರ ಮಾಡ್ಕೊಳ್ಬಾರ್ದು, ಎಷ್ಟು ಸಲ ಹೇಳೋದ್ ಸರ್ ಅಲ್ಲೇ ಬಂದು ಸೇರ್ತಾರೆ, ನಾವು ಹೇಳಿದ್ರು ಅಲ್ಲೇ ಬರ್ತಾರೆ ಅಂತ ಹೇಳೋದಲ್ಲ. ಅಲ್ಲಿ ವ್ಯವಸ್ಥೆನ ನಾವು ಅಲ್ಲಿ ಸೇರ್ದಂಗೆ ಮಾಡಿದ್ರೆ, ಮನೆಯವ್ರಿಗೆ ತಿಳಿಸಿದ್ರೆ ಇವಾಗ ಯಾರನ್ನೋ ಒಬ್ಬನ ಅಲ್ಲಿ ಮಾದಕ ವ್ಯಸನಿಯನ್ನು ನೀವು ಕಾಣ್ತೀರಿ, ಪೊಲೀಸ್ ಅಧಿಕಾರಿಗಳು ಕಂಡಾಗ ಅವರನ್ನು ನೀವು ಬೆದರಿಸಿ ಹೊಡೆದು ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹತ್ರ ಮಾದಕ ವಸ್ತುಗಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಹುದು, ಮಾದಕ ದ್ರವ್ಯವನ್ನು ತಗೊಂಡಿದ್ರೆ ಕೇಸ್ ಹಾಕೋದು ಕಷ್ಟ ಇದೆ ಪೊಲೀಸರಿಗೆ. ಅದು ಏನು ಮಾಡಬೇಕು ಅಂದ್ರೆ, ಪೋಷಕರನ್ನ ಕರೆಸಿ ಮಾತಾಡುವಂತ, ಪೋಷಕರ ಮನೆಗೆ ಪೊಲೀಸರು ಮನೆಗೆ ಹೋಗಿ ಹೇಳಿದಾಗ ಪೋಷಕರು ಅವ್ರ ಮೇಲೆ ಮಕ್ಕಳ ಮೇಲೆ ಒತ್ತಡ ಹಾಕಿ ನಿಲ್ಸಕ್ ಪ್ರಯತ್ನ ಮಾಡ್ತಾರೆ. ಇಂಥದನ್ನ ಪೊಲೀಸರು ಮಾಡಬೇಕು. ಆಗಾಗ ಪೊಲೀಸರು ಈ ಸಭೆಗಳನ್ನ ಮಾಡಬೇಕು, ಮೊಹಲ್ಲಾ ಕಮಿಟಿ ಅಥವಾ ಗಸ್ತಿನ ಕಮಿಟಿಗಳನ್ನ ಸಭೆಗಳನ್ನ ಮಾಡಿ ಸಭೆಗಳಲ್ಲಿ ಸಾರ್ವಜನಿಕರಿಂದ ಮಾಹಿತಿ ಪಡಿಬೇಕು ಎಲ್ಲಿ ಏನ್ ನಡೀತಾ ಇದೆ ಅಂತ. ಈಗ ಏನ್ ಮಾಡ್ತಾರೆ, ಈಗ ಗಸ್ತಿಗೆ ಬರ್ತಾರೆ, ಚೀತ ಇದೆ, ಹೊಯ್ಸಳ ಇದೆ, ಒಂದು ಗಸ್ತ್ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನೋಡಿ, ಜನಸಾಮಾನ್ಯರ ಸಹಕಾರ ಇಲ್ಲದಿದ್ರೆ ಯಾರು ಯಶಸ್ವಿ ಪೊಲೀಸ್ ಅಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಅಂದ್ರೆ ಮಾಹಿತಿದಾರರ ಒಂದು ದೊಡ್ಡ ತಂಡವನ್ನೇ ಪೊಲೀಸರು ಗಳಿಸಿಟ್ಕೋಬೇಕು. ಅದು ಪೊಲೀಸ್, ಯಾಕೆಂದ್ರೆ ಈ ಕ್ಷೇತ್ರಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಸು ಸಬ್ ಇನ್ಸ್ಪೆಕ್ಟರ್ಗಳು, ಇವರಿಗೆ ಮಾಹಿತಿದಾರರಿಗೆ ಇವರು ಗೌರವ ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸಿ ಮೇಲಧಿಕಾರಿಗಳಿಗೆ ತಿಳಿಸಬೇಕು. ಇದನ್ನು ತಡೆಗಟ್ಟುವ ಪ್ರಯತ್ನವನ್ನ ಪೊಲೀಸರು ಮಾಡಬೇಕು. ಈಗ ಪೊಲೀಸರ ಕಾರ್ಯವೈಖರಿಗಳು ಏನೇನು ಈ ವಿಚಾರದಲ್ಲಿ ಅಂತ ಹೇಳಿದ್ರು. ಸೊ ನಿಮ್ಗಳಿಗೂ ಕೂಡ ಏನಾದ್ರೂ ಒಂದು ಮೀಟಿಂಗ್ ಗಳನ್ನ ಮಾಡಿ ಇಂತಹ ಟ್ಯಾಬ್ಲೆಟ್ಸ್ ಗಳನ್ನ ಯಾರಾದ್ರೂ ತಗೊಳ್ಳಿದ್ರೆ, ಜಾಸ್ತಿ ಆಗಿ ರಿಪೀಟೆಡ್ ಆಗಿ ತೆಗೆದುಕೊಳ್ಳುವವರು ಇದ್ರೆ ಇನ್ಫಾರ್ಮ್ ಮಾಡಿ ಅನ್ನುವಂಥದ್ದು ಏನಾದ್ರೂ ಸಭೆಗಳು ಆಗಿದೆಯಾ ಹೇಗೆ ಅಂತ. ಇವಾಗ ಮೊನ್ನೆ ಈ ಒಂದು ಇನ್ಸಿಡೆಂಟ್ಸ್ ಆದ್ಮೇಲೆ ನಮ್ಮ ಎಲ್ಲ ಬಸವನಗುಡಿ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯ ಎಲ್ಲ ಔಷಧಿ ವ್ಯಾಪಾರಿಗಳನ್ನ ಕರೆದು ಇನ್ಸ್ಪೆಕ್ಟರ್ ಸಾಹೇಬರು ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಅವರು ಅದೇ ಹೇಳಿದ್ರು, ಯಾವುದು ನೀವು ಕೊಡ್ತೀರಾ ಅಂತಲ್ಲ, ಯಾರಾದರೂ ಕೇಳ್ಕೊಂಬಂದಾಗ ರಿಪೀಟೆಡ್ ಯಾರಾದರೂ ಎನ್ಕ್ವೈರಿ ಇದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ. ಜವಾಬ್ದಾರಿ ನಿಜ, ನಾವು ಆ ಒಂದು ಮಾಹಿತಿ ಕೊಡುವಂಥ ವ್ಯವಸ್ಥೆನ ನಾವು ಮಾಡೇ ಮಾಡ್ಬೋದು. ಯಾಕೆಂದ್ರೆ ಯಾರೋ ಒಬ್ಬರಿಗೆ ಮಗ ಒಂದು ಸಂಸಾರದ ವ್ಯವಸ್ಥೆಯಲ್ಲಿ ಇರ್ತಾರೆ. ಶಿವರಾಮ್ ಸರ್ ಹೇಳ್ದಂಗೆ ತಂದೆ ತಾಯಿಗಳ ಜವಾಬ್ದಾರಿ ತುಂಬಾ ಮುಖ್ಯ. ಎಷ್ಟೋ ಸಲ ಗೊತ್ತಿರೋದಿಲ್ಲ ಅಂತ ಹೇಳಿ ತಂದೆ ತಾಯಿಗಳಿಗೆ ಏನಾಗುತ್ತೆ, ಇಫ್ ಈಸ್ ಟೇಕಿಂಗ್ ಎ ಟ್ಯಾಬ್ಲೆಟ್ ಪೇರೆಂಟ್ಸ್ ಆರ್ ನಾಟ್ ಬಾದರ್ಡ್ ನನ್ನ ಪ್ರಕಾರ. ಯಾಕೆಂದ್ರೆ ಏನ ತಿಂತ ಇದ್ಯಾ, ಹೋಗಿದ್ದ, ಚಿಟಿ ತಗೊಂಡಿದ್ದ, ಇಷ್ಟಕ್ಕೆ ಅವರು ತುಂಬಾ ಖುಷಿ ಆಗ್ಬಿಡ್ತಾರೆ. ಯಾವ ಡಾಕ್ಟರ್ ಹತ್ರ ಹೋಗಿದ್ದೆ, ಏನ್ ತಕೊಂತ ಇದೆಯಾ, ಏನ್ ಚಿಟಿ ಬರೆದಿದ್ದಾರೆ, ಎಷ್ಟು ದಿನಕ್ಕೆ ತಕೊಂತ ಇದೆಯಾ, ಸಿ ನೈತಿಕ ಜವಾಬ್ದಾರಿ, ಅದು ತಂದೆ ತಾಯಿಯಾಗಿ ನೈತಿಕ ಜವಾಬ್ದಾರಿ. ಅದು ಮಾಡಿದಾಗ ಡೆಫಿನೆಟ್ ಗೊತ್ತಾಗುತ್ತಲ್ಲ ಎಲ್ಲಿಂದ ತಂದ, ಚೀಟಿ ಇಲ್ದಿರ ತಂದ, ಚೀಟಿ ಇದ್ದ ತಂದ. ಹೇಳಿ ಹೇಳಿ ಶಿವರಾಮ್ ಅವರೇ. ಅಲ್ಲ, ಔಷಧಿ ವ್ಯಾಪಾರಿಗಳಿಗೆ ನಂದೊಂದೇ ಒಂದು ಮನವಿ ಏನಂದ್ರೆ, ಔಷಧಿ ವ್ಯಾಪಾರಿಗಳು ಈ ಇವರು ಈ ಔಷಧಿ ತಗೊಳಕ್ ಬರ್ತಾರೆ ನೋಡಿ, ಯುವ ಜನರು ಔಷಧಿ ತಗೊಳಕ್ ಬರ್ತಾರೆ, ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಬರ್ತಾರೆ ಎಲ್ಲ. ಆದ್ರೆ ಒಂದು ಮಾತ್ರ ಖಂಡಿತ, ಔಷಧಿ ವ್ಯಾಪಾರಿಗಳಿಗೆ ವೈದ್ಯರಿಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಇವನು ಮಾದಕ ವಸ್ತುಗಳ ವ್ಯಸನಿನ ಅಲ್ವಾ ಅನ್ನೋದು ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅಂತವ್ರ ಮೇಲೆ ನಿಗಾ ಇಟ್ಟು ಅವ್ರು ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಇದು ಬಹಳ ಮುಖ್ಯ. ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಅವರ ಅಂಗಡಿಯಲ್ಲಿ ಪೊಲೀಸ್ ನಂಬರ್ ಇರಬೇಕು. ಆಮೇಲೆ ಪೊಲೀಸರಿಗೆ ಅಲ್ಲ ಸರ್ ಅಲ್ಲ ಸರ್ ಹೇಳಿ, ಪೊಲೀಸರಿಗೆ ನೀವೇನು ನೀವು ಹೋಗಿ ಕೊಡಿ ಅಥವಾ ಬರವಣಿಗೆಯಲ್ಲಿ ಕೊಡಿಯಲ್ಲ, ಪೊಲೀಸರ ಹತ್ರ ನೀವು ಒಂದು ಒಡಂಬಡಿಕೆ ಇಟ್ಕೊಳ್ಬೇಕು, ಸರ್ ನಾನು ನಂಬರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೋಡಿ, ನಮ್ಮ ದೇಶದಲ್ಲಿ ಮಾಹಿತಿದಾರರ ರಕ್ಷಣೆ ಮಾಡೋದಕ್ಕೆ ಮಾಹಿತಿದಾರರಿಗೆ ಎಂತ ಹಕ್ಕು ಕೊಟ್ಟಿದ್ದಾರೆ, ನಮ್ಮ ಸಂವಿಧಾನ ಎಷ್ಟು ಒಳ್ಳೆ ಹಕ್ಕು ಕೊಟ್ಟಿದೆ ಅಂದ್ರೆ, ಮಾಹಿತಿದಾರರ ಹೆಸರನ್ನ ಪೊಲೀಸರಲ್ಲ ಈ ದೇಶದ ಸುಪ್ರೀಂ ಕೋರ್ಟ್ ಕೇಳಂಗಿಲ್ಲ. ಇದು ಈ ವ್ಯವಸ್ಥೆ ಒಡಂಬಡಿಕೆ ನೀವು ಮಾಡ್ಕೊಂಡಿರಬೇಕು. ಯಾರೋ ಒಬ್ಬ ಬರ್ತಾನೆ, ಅವನು ರೆಗ್ಯುಲರ್ ಆಗಿ ಬಂದು ಈ ಮಾತ್ರೆಗಳನ್ನ ಕೇಳ್ತಾ ಇರ್ತಾನೆ ಅಂದಾಗ ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಪೊಲೀಸರು ಅವ್ರ ಬಗ್ಗೆ ನಿಗಾ ಇಟ್ಟು ಇದನ್ನ ತಡೆಯುವಂತ ಪ್ರಯತ್ನ ಮಾಡಬೇಕು. ಅಲ್ಲ, ಆಮೇಲೆ ಓಪಿಯಾಡ್ ಡ್ರಗ್ ಅನ್ನ ಎಲ್ಲಾ ಡಾಕ್ಟರ್ಗಳು ಬರೆಯುವಂತ ಅವಕಾಶನ ಕೊಡಬಾರ್ದು ಡ್ರಗ್ ಕಂಟ್ರೋಲರ್.
ಆಮೇಲೆ ಎಲ್ಲ ಕಂಪನಿ ಎಲ್ಲ ಶಾಪ್ಗಳು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾದನ್ನ. ಈಗ ನಾನು ಮೊದಲೇ ಹೇಳಿದಾಗೆ ಓಪಿಆರ್ಡ್ ಯಾವ್ದಕ್ಕೆ ಬರಿತೀವಿ, ತುಂಬ ಕ್ರಾನಿಕ್ ಪೇಷಂಟ್ಸಿಗೆ ಬರಿತೀವಿ. ಸೊ ನನಗೆ ಬರೋ 100 ಪೇಷಂಟ್ಸಲ್ಲಿ 100 ಪೇಷಂಟ್ಗೆ 100 ಪೇಷಂಟ್ಸ್ ಕ್ರಾನಿಕ್ ಪೇಷಂಟ್ಸ್ ಇರ್ತಾರಾ? ಇಲ್ಲ. ಸೊ ಹಾಗಾಗಿ ಯಾರು ಕ್ರಾನಿಕ್ ಪೇಷಂಟು, ಯಾರಿಗೆ ನಿಜವಾಗೂ ಬೇಕು ಅನ್ನೋದನ್ನು ನೋಡುವಂಥದ್ದು ಕೆಲವೇ ಡಾಕ್ಟರ್ಗಳಿಂದ ಮಾತ್ರ ಅದು ಸಾಧ್ಯ. ಈಗ ಜನರಲ್ ಪ್ರಾಕ್ಟೀಸ್ ಅಂತ ಹೋದಾಗ ಅವನಿಗೆ ಮ್ಯಾಲಿಗ್ನೆನ್ಸಿ ಇತ್ತು ಅಂದಿಕೊಳ್ಳಿ, ಅವನು ಅದನ್ನು ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ಕ್ಯಾನ್ಸರ್ ಇತ್ತು ಅಂದರೆ ಕ್ಯಾನ್ಸರ್ ಡಾಕ್ಟ್ರಿಗೆ ಕಳಿಸ್ಕೊಡ್ತಾನೆ. ಸೊ ಆ ಕ್ಯಾನ್ಸರ್ ಡಾಕ್ಟ್ರಿಗೆ ಅದನ್ನು ಬರೆಯೋ ಹಾಕಿರ್ತಾರೆ, ಆ ಜನರಲ್ ಪ್ರಾಕ್ಟೀಸರ್ ಬರೀಕೊಳ್ಳಿ, ಅದನ್ನು ಇವರು ಸಹ ನೋಡ್ಕೊಳ್ಬೋದು. ಮತ್ತು ಜನರಲ್ ಪ್ರಾಕ್ಟೀಸರ್ ಬಂದಿಕೊಳ್ಳಿ, ದೇ ಹ್ಯಾವ್ ಟು ರೆಫ್ಯೂಸ್ ಇಟ್. ಆ ಥರ ಡ್ರಗ್ ಕಂಟ್ರೋಲ್ ಸಹ ಸಿಸ್ಟಮನ್ನು ಮಾಡಬೇಕು. ಇದರಲ್ಲಿ ಮೇನ್ ಡ್ರಗ್ ಕಂಟ್ರೋಲ್ ರೋಲ್ ತುಂಬ ಇಂಪಾರ್ಟೆಂಟ್, ಯಾಕೆಂದ್ರೆ ದೇ ಆರ್ ಕಂಟ್ರೋಲಿಂಗ್ ದ ಹೋಲ್ ಸಿಸ್ಟಮ್. ಸೊ ಯಾರು ಬರೀಬೇಕು, ಯಾರು ಇದನ್ನು ಡಿಸ್ಪೆನ್ಸ್ ಮಾಡಬೇಕು ಅನ್ನೋದನ್ನು ಸಹ ಡಿಸೈಡ್ ಮಾಡಿ ಅವರಿಗಷ್ಟೇ ಪವರ್ ಕೊಡಬೇಕು. ಸೊ ನಾಳೆ ದಿನ ಅವರನ್ನು ಕಂಪ್ಯೂಟರಲ್ಲಿ ಎಂಟ್ರ್ ಮಾಡಿದಾಗ ಈ ಡಾಕ್ಟ್ರು ಡಾಕ್ಟರ್ ರವಿಶಂಕರ್ ಇವನಿಗೆ ಪರ್ಮಿಷನ್ ಇದೆಯಾ, ಈ ಡಾಕ್ಟ್ರಿಗೆ ಅದನ್ನು ಬರಲಿ ಪರ್ಮಿಷನ್ ಇದೆಯಾ? ಇಲ್ಲ. ಸೊ ಅವ್ನು ಬಂದಿದ್ದನ್ನು ಇವ್ರು ಕೊಟ್ಟರು ಅಂದ ಕೂಡಲೇ ಇವ್ರ ಮೇಲೆ ಕೇಸ್ ಆಗೋದಿಲ್ಲ. ಡಾಕ್ಟ್ರಿಗೆ ಕೇಳ್ತಾರೆ ನೀನು ಹೆಂಗೆ ಬರದೆ ಅಲ್ವಾ, ಆ ಥರನ. ಸೊ ಆ ಥರ ಒಂದು ಸಿಸ್ಟಮನ್ನು ಸಹ ಡ್ರಗ್ ಕಂಟ್ರೋಲಲ್ಲಿ ತರಬೇಕಿದ್ದಾನೆ. ಇದನ್ನು ನಾವು ಒಬ್ಬರ ಮೇಲೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದರಲ್ಲಿ ಗೌರ್ಮೆಂಟ್ ಸಹ ಇನ್ವಾಲ್ವ್ ಆಗಿದೆ. ಅದನ್ನು ದೇ ಶುಡ್ ಕಂಟ್ರೋಲ್ ಹೂ ಶುಡ್ ಪ್ರಿಸ್ಕ್ರೈಬ್ ಅಂಡ್ ಹೂ ಶುಡ್ ಡಿಸ್ಪೆನ್ಸ್ ಇಟ್ ಅಲ್ವಾ. ಈಗ ಕ್ರಾನಿಕ್ ಪೇಷಂಟ್ ಅಂತ ಡಿಸೈಡ್ ಮಾಡೋದು ಒಂದು ಸ್ಪೆಷಾಲಿಟಿ ಡಾಕ್ಟರ್ಯಿಂದ ಅಷ್ಟೇ ಸಾಧ್ಯ, ಜನರಲ್ ಪ್ರಾಕ್ಟೀಸ್ ಸಾಧ್ಯ ಇಲ್ಲ. ಇವತ್ತು ಜನರಲ್ ಪ್ರಾಕ್ಟೀಸ್ ಅಂದ್ರೆ ಇವರಿಂದ ಬರೋ ಇವುಗಳ ಪ್ರಿಸ್ಕ್ರಿಪ್ಷನ್ಸ್ಗಳೇ ಜಾಸ್ತಿ ಇರ್ತದೆ. ಸೊ ನಾನು ಅದನ್ನು ಸ್ಪೆಷಾಲಿಟಿ, ಈಗ ಕ್ರಾನಿಕ್ ಪ್ಯಾನ್ಕ್ರಿಯಾಟಿಸ್ ಅಂತ ಬರೆದ ಅಂತ ಅದರಿಂದ ಕಾಮನ್ಸ್ಟ್ ಕಾಸ್ ಅದು ತುಂಬ, ಯಾಕೆ ಎಷ್ಟೇ ವರ್ಷಗಳಾದರೂ ತಿಂಗಳಗಟ್ಟಾದರೂ ನೋವು ಕಮ್ಮಿ ಆಗೋದಿಲ್ಲ. ಅದರಲ್ಲಿ ಆ ಪೇಷಂಟಿಗೆ ಯೂಶಲಿ ಕೊಡ್ತೀವಿ. ಅದನ್ನು ಯಾರು ಬರೀತಾರೆ? ಸ್ಪೆಷಾಲಿಟಿ ಡಾಕ್ಟರ್ ಅದನ್ನು ಬರೀಲಿಕ್ಕೆ ಸಾಧ್ಯ, ಜನರಲ್ ಪ್ರಾಕ್ಟೀಸ್ ಅದನ್ನು ಬರೀಲಿಕ್ಕೆ ಸಾಧ್ಯ ಅಲ್ಲ. ಸ್ಪೆಷಾಲಿಟಿ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ ಅಥವಾ ಒಂದು ಊರಿನಲ್ಲಿ? ಸೊ ಅವ್ರಿಗೆ ಆ ಸಿಸ್ಟಮ್ ಅದನ್ನು ಕೊಡ್ಬೋದು, ಆ ನಂಬರ್ ಅವರಿಗೆ ಎಂಟ್ರ್ ಆಗಿರುತ್ತೆ. ಈ ಡಾಕ್ಟರ್ ಇದನ್ನು ಬರಿಬೋದು, ಈ ಡಾಕ್ಟರ್ ಇದನ್ನು ಬರೀಲಿಕ್ಕೆ ಆಗಲ್ಲ. ಈ ಶಾಪಲ್ಲಿ ಸಿಗುತ್ತೆ ಎಲ್ಲ ಶಾಪಲ್ಲಿ, ಇಡೀ ಊರಲ್ಲಿರೋ ಅವ್ರು ಹೇಳಿದಂಗೆ 28,000 ಶಾಪಲ್ಲಿ ಸಿಗೋ ಸಾಧ್ಯ ಅವಶ್ಯಕತೆ ಅದ್ರ ಇಲ್ಲ. ಆಯ್ತಲ್ವಾ, ಅವನಿಗೆ ಬೇಕು ಅಂತ ಅದೇ ಹಾಸ್ಪಿಟಲ್ ಬರ್ಬೋದು ಅಥವಾ ರೆಕಾರ್ಡ್ ಶಾಪಿಗೆ ಬರ್ಬೋದು. ಅದನ್ನ ಇವರಿಗೆ ಅದರಿಂದಲೇ ಜೀವನ ಆಗ್ಬೇಕು ಅಂತ ಏನಿಲ್ಲ. ಇಲ್ಲ ಇಲ್ಲ, ಒಂದ್ ನಿಮಿಷ ಇವರೇ, ನಾ ಇದನ್ನ ತುಂಬಾ ಅಡ್ಮಾಡ್, ಇಲ್ಲ ಇಲ್ಲ, ನೀವು ಅದನ್ನ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ದೀರಿ. 28,000 ಜನ ಫಾರ್ಮಸಿಸ್ಟ್ಗಳ ಲೈಫ್ ಬಗ್ಗೆ ನಾನು ಹೇಳ್ತಾ ಇಲ್ಲ. 28,000 ಫಾರ್ಮಸಿಸ್ಟ್ಗಳು ಬರೀ ಇದ್ರ ಮೇಲೆ ಏನು ಬದುಕಿಲ್ಲ, ನೀವು ಹೇಳಿದಾಗ ರೀತಿಯಲ್ಲಿ ಎಲ್ಲೋ ಭಾಳ ಜನ ಕಮ್ಮಿ ಜನ ಬರ್ತಾರೆ ಅಂತ. ಆದ್ರಿಂದ ಡ್ರಗ್ ಕಂಟ್ರೋಲ್ ಇದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು. ಆಯ್ತಲ್ವಾ, ಯಾರು ಇದನ್ನ ಪ್ರಿಸ್ಕ್ರೈಬ್ ಮಾಡ್ಬೋದು, ಯಾರನ್ನ ಪ್ರಿಸ್ಕ್ರೈಬ್ ಮಾಡಿ ಡಿಸ್ಪೆನ್ಸ್ ಮಾಡ್ಬೋದು, ಯಾರು ಡಿಸ್ಪೆನ್ಸ್ ಮಾಡೋಕ್ಕಾಗಲ್ಲ ಅದನ್ನು ಮಾಡ್ಕೊಂಬಿಟ್ಟು ಅವ್ರಿಗೆ ಅದನ್ನ ಕೊಡ್ಬಹುದು ಅದನ್ನ. ಸೊ ಇದು ಈ ಸಿಸ್ಟಮೇ ಅಲ್ಲಿ ಇಲ್ಲ. ಯಾರು ಬೇಕಾದ್ರೂ ಇದನ್ನು, ಯಾವ ಡಾಕ್ಟರ್ ಬೇಕಾದ್ರೂ ಬರೀಬಹುದು, ಯಾವ ಫಾರ್ಮಸಿಸ್ಟ್ ಬೇಕಾದ್ರೆ ಡಿಸ್ಪೆನ್ಸ್. ಆ ಪರಿಸ್ಥಿತಿ ಬಂದಿರೋದ್ರಿಂದ ಇದು ಇದ್ದಾಗ ಇವ್ರು ಹೇಳಿದ ರೀತಿಯಲ್ಲಿ ಒಂದು ಐಸ್ಬರ್ಗ್, ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಕರಿತೀವಿ ಇದು. ನಿಮಗೆ ಇಬ್ರು ನಿಮಗೆ ಸತ್ಯರಾ ಕಣ್ಣು, ನನ್ನ ಪ್ರಕಾರ ಇದಕ್ಕೆ ತಕ್ಕ ಹಾಗೆ 100 ಪಟ್ಟು ತುಂಬಾ ಡ್ರಗ್ ಅಡಿಕ್ಟ್ಸ್ಗಳು ಇದರಲ್ಲಿ ಇದಾರೆ. ಡೈಲಿ ಅವರಿಗೆ ಡ್ರಗ್ ಡಿಸ್ಪೆನ್ಸ್ ಆಗ್ತಾ ಇದೆ. ಈ ಸಿಸ್ಟಮ್ ಮಾಡಬೇಕು, ಯಾವ ರೀತಿ ಸರ್ಕಾರ ಮುಂದಾಗಬೇಕು, ಎಲ್ಲರೂ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ, ಜೊತೆಗೆ ಏನ್ ಮಾಡಬೇಕಾಗುತ್ತೆ ಇಂತಹ ಒಂದು ವ್ಯಸನಗಳಿದ್ದಂತಹ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಏನು, ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮೇಡಪ್ಪ ಅವ್ರೆ, ಈಗ ಒಂದು ರೀತಿಯಲ್ಲಿ ಟ್ಯಾಬ್ಲೆಟ್ಸ್ಗಳು ಸಿಗುತ್ತೆ ಅಥವಾ ಅಲ್ಲಿಂದ ಪ್ರಿಸ್ಕ್ರಿಪ್ಷನ್ ಇಂದ ತಗೊಳ್ತೀವಿ, ಅವೆಲ್ಲವನ್ನು ಹೊರತುಪಡಿಸಿ ಕೂಡ ಆನ್ಲೈನ್ಗಳಲ್ಲಿ ಸಾಕಷ್ಟು ಸಿಗುತ್ತೆ ಅನ್ನುವಂಥದ್ದು. ಆನ್ಲೈನ್ಗಳಲ್ಲಿ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದು ಕೂಡ ಒಂದು ರೀತಿಯಲ್ಲಿ ಈಗ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಸೋದಿಲ್ವಾ ನಿಮಗೆ ಅಂತ ಹೇಳಿ? ಮೂಲತಃ ಆಗಿ ಒಂದು ಹೇಳ್ಬಿಡ್ತೇನೆ, ನಾವು ಯಾರೂ ಡ್ರಗ್ಸ್ನ ಮಾರೋದಿಲ್ಲ, ವಿ ಸೆಲ್ ಮೆಡಿಸನ್ಸ್. ಸೊ ನಮ್ದು ಮೆಡಿಕಲ್ ಸ್ಟೋರ್, ವಿ ಸೆಲ್ ಮೆಡಿಸನ್ಸ್. ಎರಡನೇದು ನಮ್ಮ ಕನ್ವೆನ್ಷನಲ್ ಫಾರ್ಮಸಿಸ್ಟ್ ಆಗಲಿ ಅಥವಾ ವೈದ್ಯರಾಗಲಿ, ನಮ್ಮಲ್ಲಿ ಒಂದು ಬಹಳವಾದ ಜವಾಬ್ದಾರಿ ಇದೆ. ಈ ಯುವ ಪೀಳಿಗೆಯ ಬಗ್ಗೆ ನಾವು ಜವಾಬ್ದಾರಿ ತಗೊಂಡು ನಿಜವಾಗ್ಲೂ ಈ ರೀತಿಯಾದಂಥ ವಿಚಾರಗಳು ನಡೀದಂಗೆ ನೋಡ್ಕೊಳ್ಳುವಂಥ, ತಡೆಗಟ್ಟುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು. ಮೊದಲನೇದಾಗಿ ವೈದ್ಯರು ಹೇಳದಂಗೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಅಂತ ಬರೋದಿಲ್ಲ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೂಕ್ತವಾದಂತಹ ಒಂದು ತಿದ್ದುಪಡಿನ ತಂದು ಈ ರೀತಿಯಾದಂತಹ ಕ್ಲಾಸಿಫೈಡ್ ಸೂಪರ್ ಸ್ಪೆಷಾಲಿಟಿ ಮೆಡಿಸನ್ಸ್ನ ಸೂಪರ್ ಸ್ಪೆಷಲಿಸ್ಟ್ಗಳು ಮಾತ್ರ ಪ್ರಿಸ್ಕ್ರೈಬ್ ಮಾಡಬೇಕು. ಸೂಪರ್ ಸ್ಪೆಷಲಿಸ್ಟ್ ಮಾತ್ರ ಪ್ರಿಸ್ಕ್ರೈಬ್ ಮಾಡಬೇಕು. ಔಷಧಿ ಅಂಗಡಿ ವ್ಯಾಪ್ತಿಯಲ್ಲಿ ನಾವು ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3 ಇವೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಾರ್ಮ್ಸ್ನ, ಬರೀ ಸೂಪರ್ ಸ್ಪೆಷಲಿಸ್ಟ್ ಇಂದ ಬರ್ತಾ ಇದ್ರೆ ಯಾರಿಗಾ ಚೀಟಿ ಬರುತ್ತೋ ಆ ಅಂಗಡಿ ಅವನು ಮಾತ್ರ ಅದನ್ನ ಇಟ್ಕೊಂತಾನೆ. ಇವಾಗ ವೆನ್ ಮೈ ನೈಬರಿಂಗ್ ಡಾಕ್ಟರ್ ವಾಟ್ ಎವರ್ ಈಸ್ ಇಸ್ ಕ್ವಾಲಿಫಿಕೇಶನ್ ಅವ್ನು ಪ್ರಿಸ್ಕ್ರೈಬ್ ಮಾಡಿದಾಗ ನಾನು ಔಷಧಿನ ಇಟ್ಕೊಳ್ಳಬೇಕಾಗುತ್ತೆ. ನಾನು ಔಷಧಿ ಇಟ್ಕೊಂಡು ವ್ಯಾಪಾರ ಮಾಡಲ್ಲ ನಾನು ಇದಕ್ಕೆ ಅದಕ್ಕೆ ಅಂತ ಹೇಳೋ ಅಧಿಕಾರನೇ ನನಗೆ. ಅಲ್ಲಿಂದ ಆಗಬೇಕು, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕು.
ಅವ್ರು ಏನ್ ಬರುತ್ತೆ ಸೂಪರ್ ಸ್ಪೆಷಾಲಿಟಿ ಡ್ರಗ್ಸ್ ಈ ರೀತಿ ಆದಂತಹ ಏನು ಸೈಕೋಟ್ರೋಪಿಕ್ ಅಂಡ್ ನಾರ್ಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಇರುವಂತ ಒಂದು ಔಷಧಿ ಏನ್ ಬರುತ್ತೆ, ಇದನ್ನ ಯಾರು ಪ್ರಿಸ್ಕ್ರೈಬ್ ಮಾಡಬೇಕು, ಇದು ಸೂಪರ್ ಸ್ಪೆಷಾಲಿಟಿ ಅಲ್ಲಿ ಮಾತ್ರ ಇಂತಿಂತ ಕಂಡೀಷನ್ ನಲ್ಲಿ ಪ್ರಿಸ್ಕ್ರೈಬ್ ಮಾಡಬೇಕು, ಒಂದು ಯಾರಿಗೆ ಪ್ರಿಸ್ಕ್ರೈಬ್ ಮಾಡಿದೀವಿ ಅಂತ ನಾವ್ ಹೇಗೆ ಶೆಡ್ಯೂಲ್ H1 ರಿಜಿಸ್ಟರ್ ಮೈಂಟೈನ್ ಮಾಡ್ತೀವೋ ಹಾಗೆ ಡಾಕ್ಟರ್ ಹಾಸ್ಪಿಟಲ್ಸ್ ಕೂಡ ಮೈಂಟೈನ್ ಮಾಡುವಂತ ಒಂದು ಪದ್ಧತಿ. ಫೈನಲಿ ಯಾವ ರೀತಿ ಈಗ ಅವರು ಹೇಳಿದ್ರು ಒಂದು ರೀತಿಯಲ್ಲಿ ಯಾರು ಕೊಡಬೇಕು ಅಥವಾ ಯಾವ ಗವರ್ನಮೆಂಟ್ ಇದನ್ನ ಇನಿಷಿಯೇಟ್ ತಗೋಬೇಕು ಅಂತ ಗವರ್ನಮೆಂಟ್ ಹ್ಯಾಸ್ ಟು ಟೇಕ್ ಅನ್ ಇನಿಷಿಯೇಟಿವ್, ಹೂ ಹ್ಯಾಸ್ ಟು ಪ್ರಿಸ್ಕ್ರೈಬ್ ಅಂಡ್ ಹೂ ಹ್ಯಾಸ್ ಟು ಡಿಸ್ಪೆನ್ಸ್ ಇಟ್, ಬೋತ್ ಶುಡ್ ಬಿ ದೇರ್. ಅವಾಗ ಇಂತಹ ಸಮಸ್ಯೆ ಅವಾಗ ಆನ್ಲೈನ್ ಅಲ್ಲಿ ಈಸಿ ಆಗುತ್ತೆ, ಯಾರ್ಯಾರು ಇದು ಮಾಡಕ್ಕೆ ಆಗೋದಿಲ್ಲ, ವೆರಿ ಈಸಿ ಟು ಅದು ಐಡೆಂಟಿಫೈ ಮಾಡಬಹುದು ಯಾರು ಇದೆ, ಎಲ್ಲರೂ ಮಿಸ್ ಯೂಸ್ ಆಗ್ತಾ ಇದ್ರೆ ಯಾವ ಜಾಗದಲ್ಲಿ ಮಿಸ್ ಯೂಸ್ ಆಗ್ತಿದೆ, ಯಾವ ಡಾಕ್ಟರ್ ಮಿಸ್ ಯೂಸ್ ಆಗ್ತಿದೆ, ಎರಡು ಸಹ ಈಸಿಯಾಗಿ ಸಿಗ್ತದೆ. ಓಕೆ, ಮೊದಲು ನಾವು ತೆಗೆದುಕೊಳ್ಳುವವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ, ಯಾವ ಕಾರಣಕ್ಕಾಗಿ ನಾವು ಯೂಸ್ ಮಾಡ್ತಾ ಇದೀವಿ, ರಿಪೀಟೆಡ್ ಆಗಿ ತಗೋತಾ ಇದೀವಿ ಅಂತ ಹೇಳಿ, ಬಿ ಕೆ ಶಿವರಾಮ್ ಅವ್ರು ಏನ್ ಹೇಳಕ್ ಬಯಸ್ತಾರೆ ಕೊನೆಯದಾಗಿ? ನೋಡಿ, ಈಗ ನಾನು ಮೊದಲಿಗೆ ಹೇಳೋದೇನೆಂದರೆ NDPS ಆ್ಯಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟಲ್ಲಿ ಈ ಯಾರಾದರೂ ಈ ವಸ್ತುಗಳನ್ನು, ಮಾದಕ ವಸ್ತುಗಳನ್ನು ಇಟ್ಕೊಂಡಿದ್ರೆ, ಸರಬರಾಜು ಮಾಡ್ತಾ ಇದ್ರೆ ಡ್ರಗ್ ಪೆಡ್ಲರ್ಸ್ ಮೇಲೆ ಕೇಸ್ ಹಾಕುವಂಥದ್ದು ಇದೆ. ಇದ್ರ ಜೊತೆಗೆ ಯಾರು ಕನ್ಸ್ಯೂಮ್ ಮಾಡ್ತಾರಲ್ಲ, ಮದ್ಯವ್ಯಸನಿಗಳು ಕನ್ಸ್ಯೂಮ್ ಮಾಡಿದಾಗ, ಇವಾಗ ಈ ಕುಡುಕರಿಗೆ ಇವಾಗ ಕುಡಿದು ವಾಹನಗಳನ್ನ ಚಲಾಯಿಸಬಾರ್ದು ಅಂತೇಳಿ ಒಂದು ಕಾನೂನಿದೆ, 10,000 ರೂಪಾಯಿ ಫೈನ್ ದಂಡ ಹಾಕುವಂತ ವ್ಯವಸ್ಥೆನ ಈ ಹೊಸದಾಗಿ ಮಾಡಿದ್ದಾರೆ. ರಕ್ತವನ್ನ ಪರೀಕ್ಷೆ ಮಾಡಿದಾಗ ಇಂಥ ಈ ಸೈಕೋಸ್ ಇದು ನಾರ್ಕೋಟಿಕ್ ಡ್ರಗ್ಸು ಅವನ ರಕ್ತದಲ್ಲಿದೆ ಅಥವಾ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸಸ್ ಅವನ ರಕ್ತದಲ್ಲಿ ನಿಗದಿತ ನಿಗದಿತ ಇದಕ್ಕಿಂತ ಜಾಸ್ತಿ ಇದೆ ಅಂತಂದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕಾನೂನನ್ನ ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡಿದಾಗ, ಯಾಕೆಂದ್ರೆ NDPS ಆಕ್ಟ್ ಇದೆ, NDPS ಆಕ್ಟ್ ನಮ್ಮ ದೇಶದ ಬಹಳ 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 ಗಟ್ಟಿಯಾದ ಒಂದು ಕಾನೂನು, ಅದು ಅದರೊಳಗೆ ಶಿಕ್ಷೆ ಪ್ರಮಾಣನೂ ಬಹಳ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆ ಶಿಕ್ಷೆ ಪ್ರಮಾಣ. ಅದೇ ರೀತಿ ಯಾರು ಮಾದಕ ವ್ಯಸನಗಳಿರ್ತಾರೋ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೊಡ ಎಚ್ಚರಿಕೆ ಕೊಟ್ಬಿಟ್ಟು ನಿಮ್ಮ ರಕ್ತದಲ್ಲಿ ಇದರ ಅಂಶ ಜಾಸ್ತಿ ಇದ್ರೆ ನೀವು ಇಷ್ಟು ದಂಡವನ್ನ ತರಬೇಕು ಅಥವಾ ಇಷ್ಟು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಕಾನೂನನ್ನ ತಂದ್ರೆ ಇದು ಬಹುತೇಕ ಕಡಿಮೆ ಆಗ್ಬಿಡತ್ತೆ, ಕಡಿಮೆ ಆಗುತ್ತೆ. ಇದು ಬಹಳ ಮುಖ್ಯವಾದ ವಿಚಾರ. ಪೊಲೀಸರ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ. ಡಾಕ್ಟರ್, ಕೊನೆಯದಾಗಿ ಇದು ಚಟವಾಗುತ್ತೆ ಅಂತ ಯಾರೇ ತೆಗೆದುಕೊಂಡು ಕೂಡ ಇಂತಹ ಟ್ಯಾಬ್ಲೆಟ್ ಎರಡು ದಿವಸಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಸಹ ಚಟ ಆಗುವ ಸಾಧ್ಯತೆ ಇರ್ತದೆ. ಸೊ ಅದನ್ನ ಕಾರಣ ಇಲ್ಲದೆ ಅದನ್ನ ಪ್ರಿಸ್ಕ್ರೈಬ್ ಮಾಡಲೇ ಕೂಡದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿ ಕೆ ಶಿವರವರೇ, ಏನ್ ಮಾಡಬೇಕು ಪೊಲೀಸರಾಗಿರಬಹುದು ಅಥವಾ ಪೋಷಕರ ಪಾತ್ರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಂದ್ ಕಡೆ ಈಗಾಗಲೇ ನಾವು ಗಮನಿಸಿದ್ವಿ, ಕೇವಲ ಇದು ಡಾಕ್ಟರ್ಗಳನ್ನ ಕೊಟ್ಟರು ಆನಂತರ ನಾವು ರಿಪೀಟೆಡ್ ಆಗಿ ತೆಗೆದುಕೊಳ್ತೀವಿ ಅನ್ನೋದಲ್ಲ, ಅಥವಾ ಮೆಡಿಕಲ್ ಇಂದ ಕೊಟ್ಟರು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ತೆಗೆದುಕೊಳ್ಳೋದಲ್ಲ. ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾಗತ್ತೆ. ನಾವು ಪ್ರತಿ ಬಾರಿ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಮಾತ್ರ ಯಾವುದೇ ಸಮಸ್ಯೆಗೆ ಕೂಡ ಪರಿಹಾರ ಸಿಗುತ್ತೆ, ಅಥವಾ ನಾವೇ ಹೋಗಿ ಡಾಕ್ಟರ್ ಆಗೋದ ಬದಲು ನಮ್ಮ ಪ್ರಾಣವನ್ನು ನಾವು ತೆಗೆದುಕೊಳ್ಳುವ ಬದಲು ನಾವು ಮೊದಲು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಅಂತ ಹೇಳ್ತಾ ಈ ಹೊತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.